नमस्कार नानु पृथ्वीराज हरनहल्ली निम्म जिल्लेगळल्ली कोरोना स्फोट हेच्चागता इदेया बेंगळूरंते निम्म जिल्लेयन्नू कूड लाक्डौन माडबेका कर्नाटक मत्ते कंप्लीट लाक्डौन आगबेका कर्नाटक लाक् आगबेका अन्नुव विचारक्के संबंधपट्टंते नीवु कूड करेयन्न माडि अभिप्रायवन्न व्यक्तपडिसबहुदु ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮೆರಿತಾ ಇರುವಂತೂ ನಿಮಗೂ ಕೂಡ ಗೊತ್ತಿದೆ ಬೆಳಗ್ಗೆಯಿಂದ ಈವರೆಗೆ 8 ಮಂದಿ ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ ಮೈಸೂರು ಜಿಲ್ಲೆ ಒಂದರಲ್ಲೇ ಇಂದು 5ರು ಸಾವನ್ನಪ್ಪಿದ್ದಾರೆ लॉकडाउन विचार के संबंध नगर बेंगलोर ग्रामांतर लॉकडाउन आगता है याकंद्रे दिने दिने सोंकु मत्ते सावीन प्रकरण जास्ती आगता इरुवंत हिन्नेलेयल्ली इन कड़े गमनिसुत्ता इरुवंत अपडेटेड ब्रेकिंग अंद्रे आलरेडी राज्यदल्ली इवत्तिन रिपोर्ट प्रकार 8 मंदि सावन्नप्पिद्दारे कोरोना सोंकिनिंदागि मैसूरु जिल्ले ओंदरल्ले 5ರು ಸಾವನ್ನಪ್ಪಿರುವಂತದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ 2ರು ಸಾವನ್ನಪ್ಪಿದ್ದಾರೆ ಕಲಾದಗಿ ಗ್ರಾಮದ 44 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ರೆ ಇನ್ನೊಂದು ಕಡೆ ಬಾಗಲಕೋಟೆಯ ನವನಗರದ 74 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು ಹಾಸನದಲ್ಲೂ ಕೂಡ ಅಷ್ಟೇ ಕೊರೋನಾಗೆ ಮತ್ತೊಂದು ಸಾವಾಗಿದೆ 57 ವರ್ಷದ ವ್ಯಕ್ತಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಸಾರಿ ಪ್ರಕರಣದಲ್ಲಿ ದಾಖಲಾಗಿದ್ದಂತ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು ಸೋ ಬೆಳಗ್ಗೆಯಿಂದ ಟೋಟಲ್ ಆಗಿ 8 ಮಂದಿ ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪಿರುವಂತದ್ದು ನಿಮಗೆ ಗೊತ್ತಿದೆ ನಿನ್ನೆಯ ಹೆಲ್ತ್ ಬುಲೆಟಿನ್ ಅಲ್ಲಿ ಅತಿ ಹೆಚ್ಚು ಸಾವಿನ ಪ್ರಕರಣ ರೆಕಾರ್ಡ್ ಆದಂತ ದಿನ ಅದು ನಿನ್ನೆ ಟೋಟಲ್ ಆಗಿ 70 ಜನ ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ ನಿನ್ನೆಯ ಹೆಲ್ತ್ ಬುಲೆಟಿನ್ ಅಲ್ಲಿ ಇನ್ನೊಂದು ಕಡೆ 2,500 ಕ್ಕೂ ಹೆಚ್ಚಿನ ಪ್ರಕರಣಗಳು ಅದರ ಜೊತೆಗೆ 1,500 ಕ್ಕೂ ಹೆಚ್ಚಿನ ಪ್ರಕರಣಗಳು ಬೆಂಗಳೂರಿನಲ್ಲಿ ಇದೆಲ್ಲವೂ ಕೂಡ ಆತಂಕವನ್ನ ಸೃಷ್ಟಿ ಮಾಡುತ್ತಾನೆ ಹೋಗ್ತಾ ಇದೆ टोटल सवेट आगता अब मडिकेरी सवाले कोरोना सोंक मडिकेरू सवाद गमन मैसूर जिले सवाले हासन जिले मत सवाद अदर जो बागलकोटे जिले सवाद इना कोडगु जिले सवाले टोटल इवतु जन कोरोना सोंक ಸಾವನ್ನಪ್ಪಿರುವಂತದ್ದು ಸಂಜೆ ವಷ್ಟತ್ತಿಗೆ ಅದು ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ ದಿನೇ ದಿನೇ ಸೋಂಕು ಮಿತಿ ಮೀರ್ತಾ ಇದ್ರೆ ಅದರ ಜೊತೆ ಜೊತೆಗೆ ಸಾವಿನ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇರುವಂತದ್ದು ರಾಜ್ಯದ ಜನರಲ್ಲಿ ಆತಂಕವನ್ನ ಹುಟ್ಟಿಸಿದೆ ಅದರ ಜೊತೆಗೆ ಸ್ಪೆಷಲಿ ರಾಜ್ಯ ಸರ್ಕಾರಕ್ಕೆ ಆತಂಕವನ್ನ ಸೃಷ್ಟಿ ಮಾಡಿದೆ ಜಿಲ್ಲೆಗಳಲ್ಲಿ ಕೊರೋನಾ ಸ್ಫೋಟ ಹೆಚ್ಚಾಗ್ತಾ ಇದೆಯಾ ಬೆಂಗಳೂರಂತೆ ನಿಮ್ಮ ಜಿಲ್ಲೆಯನ್ನು ಕೂಡ ಲಾಕ್ ಮಾಡಬೇಕಾ ಕರ್ನಾಟಕ ಮತ್ತೆ ಕಂಪ್ಲೀಟ್ ಲಾಕ್ ಡೌನ್ ಆಗಬೇಕಾ ಆಗಬಾರದಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು ನ್ಯೂಸ್ 18 ಜೊತೆ ಮಾತನಾಡುತ್ತಾ ಬೆಂಗಳೂರು ಮಾತ್ರ ಲಾಕ್ ಡೌನ್ ಆದ್ರೆ ಸಾಕಾ ಜಿಲ್ಲೆಗಳಲ್ಲಿ ಹಬ್ತಾ ಇದೆ ಸೋಂಕಿನ ನಿಯಂತ್ರಣ ಹೇಗೆ ಮಾಡೋದು ಹಾಗಾದ್ರೆ ಇದೇ ಕರ್ನಾಟಕವನ್ನ ಲಾಕ್ ಮಾಡಬೇಕಾ ಸರ್ಕಾರ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಸೆಲ್ಫ್ ಲಾಕ್ ಸಾಕಾ ಸರ್ಕಾರವೇ ಲಾಕ್ ಅನ್ನು ಮಾಡಬೇಕಾ ಅಧಿಕೃತವಾಗಿ ಕೊರೋನಾ ನಿಯಂತ್ರಣಕ್ಕೆ ನಿಮ್ಮ ಸಲಹೆ ಏನು ಕರೆ ಮಾಡಿ ನ್ಯೂಸ್ 18 ಜೊತೆ ಮಾತನಾಡಿ ಏಕೆಂದ್ರೆ ಬೆಂಗಳೂರಿನ ಜನ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಜನ ಹಳ್ಳಿಗರು ಜಿಲ್ಲೆಯಲ್ಲಿ ಇದ್ದಂತವರು ಯಾರ್ಯಾರು ಇಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದರು ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಅವರವರ ಊರುಗಳಿಗೆ ತೆರಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಈಗ ಆತಂಕ ಮನೆ ಮಾಡ್ತಾ ಇರುವಂತದ್ದು ಮತ್ತೊಮ್ಮೆ ಒಂದು ವಾರ ಲಾಕ್ ಡೌನ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಹಳ್ಳಿಗರಲ್ಲಿ ಭಯದ ವಾತಾವರಣ
ಸೃಷ್ಟಿಯಾಗಿದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಬೆಂಗಳೂರಿನಿಂದ ಹೋದಂತವರಿಂದನೇ ಸೋಂಕು ಕಾಣಿಸಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ಆತಂಕ ಇರುವಂತದ್ದು. ಸೋ ಹೀಗಾಗಿ ಇದೆಲ್ಲವನ್ನು ತಡೆಗಟ್ಟಬೇಕು ಅಂದ್ರೆ ಇದಿ ಕರ್ನಾಟಕ ಲಾಕ್ ಆಗಬೇಕಾ? ಬರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಾಡಿಬಿಟ್ರೆ ಸಾಕಾಗುತ್ತಾ? ಸೋ ಹೀಗಾಗಿ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವೇನು ವ್ಯಕ್ತಪಡಿಸಬಹುದು? ಯಾಕೆಂದ್ರೆ ಸಾಕಷ್ಟು ಜಿಲ್ಲಾಧಿಕಾರಿಗಳು ಈಗ ಆಲ್ರೆಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಲಾಕ್ ಡೌನ್ ಏನು ಮಂಗಳವಾರದಿಂದ ಆಗ್ತಾ ಇದೆ, ಅದಕ್ಕೂ ಮುಂಚೆನೇ ಸಾಕಷ್ಟು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು 6 ರಿಂದ 2 ಗಂಟೆಯವರೆಗೂ ಮಾತ್ರ ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಾದ ಮೇಲೆ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಆಗಿರುವಂತ ಸುದ್ದಿಗಳನ್ನು ಕೂಡ ನೋಡಿದೀವಿ. ಕಲಬುರಗಿಯಲ್ಲಿ ಹೆಚ್ಚುತ್ತಾ ಇದೆ ಸೋಂಕು, ಜಿಲ್ಲೆಯಲ್ಲಿ ಮತ್ತೆ ಲಾಕ್ ಡೌನ್ ಆಗಬೇಕು ಅಂತ ಕಲಬುರಗಿ ಜಿಲ್ಲೆ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊರೋನಾದ ಹಾಟ್ ಸ್ಪಾಟ್ ಅಂತಾನೆ ಗುರುತಿಸಿಕೊಂಡಿದೆ ಕಲಬುರಗಿ ಜಿಲ್ಲೆ. ಅಲ್ಲೂ ಕೂಡ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವಂಥದ್ದು, ಅದರ ಜೊತೆಗೆ ಸಾವಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅವ್ರಿಗೂ ಕೂಡ ಆತಂಕ ಇದೆ. ಅಲ್ಲಿನ ಜನರು ಲಾಕ್ ಮಾಡಬೇಕು, ಅದೇ ಬೆಟರ್ ವೇ, ಈ ಒಂದು ಸೋಂಕನ್ನ ತಡೆಗಟ್ಟಬೇಕು ಅಂದ್ರೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಇಡೀ ದೇಶದಲ್ಲಿ ಮೊದಲ ಸಾವಿನ ಪ್ರಕರಣ ಆಗಿದ್ದು ಅಂದ್ರೆ ನಮ್ಮ ರಾಜ್ಯದ ಕಲಬುರಗಿಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ವಾರದ ಲಾಕ್ಡೌನ್ ಯಾವ ರೀತಿ ಮಾಡಿದ್ದಾರೆ, ಅದೇ ರೀತಿಯ ಲಾಕ್ಡೌನ್ ಅನ್ನ ಕಲಬುರಗಿ ಜಿಲ್ಲೆಗೂ ಸಹಿತ ಅನ್ವಯಿಸಬೇಕು. ಯಾಕಂದ್ರೆ ಪ್ರತಿದಿನ ಇಲ್ಲಿ 50ಕ್ಕೂ ಹೆಚ್ಚು ಸೋಂಕಿತರು ಮತ್ತು ಪ್ರತಿದಿನ ಇಬ್ಬರು ಸಾಯುವ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ಬಂದೊಡಗಿದೆ. ಹಾಗಾಗಿ ಕಂಪ್ಲೀಟ್ ಒಂದು ವಾರದವರೆಗೆ ಕಂಪ್ಲೀಟ್ ಲಾಕ್ಡೌನ್ ಮಾಡುವಂತಹ ಒಂದು ಕಾನೂನು ಕಲಬುರಗಿ ಜಿಲ್ಲೆಗೆ ಅನ್ವಯಿಸಿದರೆ ಇಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ವಿಶೇಷ ಗಮನ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆಗೆ ಒಂದು ವಾರದ ಕಂಪ್ಲೀಟ್ ಲಾಕ್ಡೌನ್ ಅನ್ನು ಮಾಡಬೇಕಾಗಿ ನಾನು ಕೇಳ್ಕೊತೇನೆ. ಹ್ಞೂ ರೀ ಸರ್, ಇಲ್ಲಿ ಭೀ ಲಾಕ್ಡೌನ್ ನೋಡ್ಬೇಕ್ರಿ, ದಿನ ದಿನ 50ರಿಂದ 60 ಕೇಸ್ ಅಲ್ಲತ್ತವ್ ರೀ, ಸಾಯೋರ ಸಂಖ್ಯೆ ಭೀ ಜಾಸ್ತಿ ಅಲ್ಲತ್ತದ ರೀ. ಲಾಕ್ಡೌನ್ ಮಾಡಿದ್ರೆ ಜರ ಏನರ ಕಮ್ಮಿ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಅದ ರೀ. ಅಂದ್ರೆ ಲಾಕ್ಡೌನ್ ಮಾಡ್ಬೇಕ್ರಿ, ಗುಲ್ಬರ್ಗದ ಕೊರೋನಾ ಹೆಚ್ಚಿಗೆ ಅಲ್ಲತ್ತವ, ಸಾಯೋರ ಗಲ್ಲಿ ಗಲ್ಲಿಗೆ ಹೊಂಟದ, ಮಂದಿಗೆ ಅಲ್ಲೆಲ್ಲ ಆತ ಗೊತ್ತಾಗಲಾಗದ, ಹಾಸ್ಪಿಟಲ್ಗೆ ಭೀ ಹೊಂಟ್ರ, ಮೆಡಿಕಲ್ಗೆ ಭೀ ಹೊಂಟ್ರ, ನಮಗೆ ಭೀ ಗೊತ್ತಾಗಲಾಗದ, ಕೆಲಸ ಮಾಡೋರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲಾಗದ ರೀ. ಕಲಬುರಗಿಯ ಸ್ಥಿತಿ ಆದ್ರೆ ಮೈಸೂರಲ್ಲೂ ಕೂಡ ಕೊರೋನಾ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು. ಹಿಂದೆ ಕೊರೋನಾದಿಂದ 5 ಸಾವನ್ನಪ್ಪಿದ್ದಾರೆ. ನೆನಪಿರ್ಲಿ, ಮೈಸೂರಲ್ಲಿ ಒಂದ್ ಕಡೆ ಸೋಂಕು ಜಾಸ್ತಿ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಅಲ್ಲಿ ಮೊದಲ ಹಂತದಲ್ಲಿ ಸುಮಾರು 88-90 ಕೇಸ್ ಪತ್ತೆಯಾದಂತಹ ಸಂದರ್ಭದಲ್ಲಿ ಬೇಗ ಕ್ಯೂರ್ ಆದ್ರು, ಅದಾದ್ಮೇಲೆ ಗ್ರೀನ್ ಝೋನ್ ಆಯ್ತು, ಅದಾದ್ಮೇಲೆ ಒಂದು ಸಾವಿನ ಪ್ರಕರಣ ಮಾತ್ರ ವರದಿಯಾಗಿರಲಿಲ್ಲ. ಬಟ್ ಇತ್ತೀಚೆಗೆ ವರದಿ ಆಗ್ತಾ ಇರುವಂತ ಸೋಂಕಿನ ಜೊತೆ ಜೊತೆಗೆ ಸಾವಿನ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇದೆ. ಜಾಸ್ತಿ ಆದ್ರೆ ಮಾಡ್ಕೋಬೇಕು, ಸದ್ಯಕ್ಕೆ ಕಂಟ್ರೋಲ್ ಅಲ್ಲಿ ಇದೆ, ಅಕಸ್ಮ ಜಾಸ್ತಿ ಆದ್ರೆ ಮಾಡ್ಕೋಬೇಕು. ಜನಗಳಿಗೆ ಅನುಕೂಲ ಆಗುದಾದ್ರೆ ಒಂದ್ ವಾರ ಲಾಕ್ ಡೌನ್ ಇಲ್ದರೆ 2 ಲಾಕ್ ಡೌನ್ ಮಾಡ್ಲಿ, ಒಳ್ಳೇದಾಗಿ ಕೊರೋನಾ ಹೊಂಟೋಗ್ಬಿಡ್ಬೇಕಷ್ಟೇ ಕೆಲಸ. ಮುಂದೆ ಜೀವನ ಮಾಡೋಕೆ ತೊಂದರೆ ಆಗ್ಬಾರ್ದು ಯಾರಿಗೂ. ಯಾರು ಬಡವ್ರಿಗಾಗ್ಲಿ, ಕೂಲಿಕಾರರಿಗಾಗ್ಲಿ, ಕಾರ್ಮಿಕರಿಗಾಗ್ಲಿ, ವ್ಯಾಪಾರಸ್ಥರಿಗಾಗ್ಲಿ, ದೊಡ್ಡವ್ರಿಗಾಗ್ಲಿ, ಚಿಕ್ಕವ್ರಿಗಾಗ್ಲಿ, ಇನ್ನು ಮುಂದೆ ಕೊರೋನಾ ಬರಬಾರ್ದು ಆ ರೀತಿ ಲಾಕ್ಡೌನ್ ಮಾಡಲಿ. ಲಾಕ್ಡೌನ್ ಮಾಡೋದ್ರಿಂದ ಮೈಸೂರಲ್ಲಿ ಏನಿಲ್ಲ, ಅಲ್ಲಿ ಬರೋರನ್ನ ತಡೆದ್ರೆ ಸಾಕು. ಇಲ್ಲಿ ಬೆಂಗಳೂರಿಂದ ಬರ್ತಾರಲ್ಲ ಜನಗಳು, ಅವ್ರನ್ನ ತಡೆದು ಇದು ಮಾಡಿದ್ರೆ ಕಂಟ್ರೋಲ್ ಆಯ್ತದ ಮೈಸೂರಲ್ಲಿ. ಬೆಂಗಳೂರಿನಂತೂ ಮೊದಲೇ ಲಾಕ್ಡೌನ್ ಮಾಡಬೇಕು. ಮೈಸೂರಿನಲ್ಲಿ ಹೊರಗಡೆಯಿಂದ ಬಂದವ್ರು ಮಾತ್ರ ಇವೆಲ್ಲ ಬತ್ತಾ ಇರೋದು. ಲಾಕ್ಡೌನ್ ಮೈಸೂರಲ್ಲಿ ಬೇಕಾಗಿಲ್ಲ, ಈಗ ಏನು ಮಾಡೋರು 6 ಗಂಟೆಗೆ ಕಂಟಿನ್ಯೂ ಮಾಡೋದು ಸಾಕು. ಮೈಸೂರಲ್ಲೂ ಮಾಡಬೇಕು ಸರ್, ಜಾಸ್ತಿ ಆಗೋದನ್ನು ತಡೆಯೋದಕ್ಕೆ. ಜನಸಂದಣಿ ಈ ಮಾರ್ಕೆಟು ಆ ಥರದಲ್ಲಿ ಬೆಂಗಳೂರಿಂದ ಬರೋದು ಆ ಥರ ಎಲ್ಲ ಜಾಸ್ತಿ ಆಯ್ತಾರೆ ಮೈಸೂರಲ್ಲೂ ಕೇಸು. ಎಲ್ಲ ಕಡೆ ಲಾಕ್ಡೌನ್ ಸೀಲ್ ಡೌನ್ ಮಾಡಿದ್ದಾರೆ, ಎಲ್ಲ ಏರಿದ್ರೆ ಮಾಡಿದ್ರೆ ಒಳ್ಳೆಯದು ಸರ್. ಎಲ್ಲ ಔಟ್ ಸೈಡ್ ಜನ ಬರ್ತಾ ಇರೋದ್ರಿಂದ ಜಾಸ್ತಿ ಆಗ್ತಾ ಇದೆ. ಮಾಡಬೇಕು ಸರ್, ಮೈಸೂರು ಲಾಕ್ಡೌನ್ ಮಾಡೋದು ಪರಿಸ್ಥಿತಿ ತುಂಬ ಅದ್ಗದಾಗಿದೆ, ಮಾಡಲೇಬೇಕು ದಯವಿಟ್ಟು. ಈ ಮೈಸೂರು ಜಾಸ್ತಿ ಆಯ್ತದ ಕೊರೋನಾಗಳೆಲ್ಲ ಈ ಬೇರೆ ಬೇರೆಗಳಂತ ಬರ್ತಾರಲ್ಲ ಅವ್ರು, ಅದರಿಂದ ಬೇರೆ ಬೇರೆ ರಾಜ್ಯದಿಂದ ಬರ್ತಾವ್ರೆ, ಬೇರೆ ಬೇರೆಗಳಿಂದ ಬರ್ತಾವ್ರೆ, ಅದರಿಂದ ಮೈಸೂರು ತೊಂದರೆ ಇದೆ, ಮಾಡಲೇಬೇಕು. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ನಿಮ್ಮ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ, ಲಾಕ್ಡೌನ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಒಳಿತಾಗುತ್ತೆ, ಆ ಒಂದು ಚೈನ್ ಲಿಂಕ್ ಅನ್ನು ಬ್ರೇಕ್ ಮಾಡಬಹುದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಜೊತೆ ಮಾತನಾಡ್ತಾ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಒಬ್ರು ಕಾಲರ್ ರೆಡಿ ಇದ್ದಾರೆ, ಹುಬ್ಬಳ್ಳಿಯಿಂದ ದಿಲೀಪ್ ಅನ್ನೋರು ಕರೆಯನ್ನು ಮಾಡಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. ನಮಸ್ಕಾರ ಸರ್. ಹೇಳಿ ಸರ್. ಹೇಳಿ ದಿಲೀಪ್ ಅಂತ ಹುಬ್ಬಳ್ಳಿ ಮಾತಾಡ್ತಾ ಇರೋದು.
ಸರ್, ಈಗ ಮೂರ್ ದಿವಸ ನಂತರ ಹುಬ್ಳಿ ಧಾರವಾಡದಲ್ಲಿ 89, 50, 75, 77 ಕೇಸಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹೌದು ಹೌದು, ಬೆಟರ್ ಏನಂತಂದ್ರೆ ಅಟ್ಲೀಸ್ಟ್ ಒಂದು ವಾರ ಆದ್ರೆ ಲಾಕ್ಡೌನ್ ಆದ್ರೆ ಆ ಚೇನ್ ಅನ್ನು ತಪ್ಪಿಸಬಹುದು. ನನ್ನ ಅಭಿಪ್ರಾಯ ಏನಂತಂದ್ರೆ ಲಾಕ್ಡೌನ್ ಈಸ್ ಎನ್ ಎಸೆನ್ಶಿಯಲ್ ಸರ್. ಈಗ ಹೌದು, ಲಾಕ್ಡೌನ್ ಇಲ್ಲ ಅಂತಂದ್ರೆ ಮತ್ತೆ ಸುಮ್ನೆ ಸ್ಪ್ರೆಡ್ ಆಯ್ತಂದ್ರೆ ಜನಕ್ಕೆ ಭಯ ಆಗುತ್ತೆ. ಸೊ ನನ್ನ ಅಭಿಪ್ರಾಯ ಗೌರ್ಮೆಂಟ್ ಕೇಳ್ಕೊಳ್ಳೋದು ಏನಂದ್ರೆ ಒಂದು ವಾರ ಧಾರವಾಡದಲ್ಲಿ ಕೂಡ ಲಾಕ್ಡೌನ್ ಮಾಡಿ. ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಾಡದಂತೆ ಧಾರವಾಡ ಅನ್ನು ಮಾಡಿ ಅಂತ ಕೇಳ್ತಾ ಇದೀರಿ ನೀವು? ಹೌದು ಸರ್, ಹೌದು. ಧಾರವಾಡ ಅಂತ ಒಂದೇ ಅಲ್ಲ, ಎಲ್ಲೆಲ್ಲಿ ಕೊರೋನಾ ಸೋಂಕು ಜಾಸ್ತಿ ಬರ್ತಾ ಇದೆ ಅಲ್ಲ ಅಲ್ಲೆಲ್ಲ ಲಾಕ್ಡೌನ್ ಮಾಡಿ. ಓಕೆ ಓಕೆ ಓಕೆ, ದಿಲೀಪ್ ಅವರ ಥ್ಯಾಂಕ್ ಯು. ಸರ್, ಚಿಕ್ಕಮಂಗ್ಳೂರಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ, ಕಿರಣ್ ಗೌಡ ಅಂತ. ನಮಸ್ಕಾರ ಕಿರಣ್ ಗೌಡ ಅವರೇ. ಸರ್ ನಮಸ್ತೆ ಸರ್. ಹೇಳಿ ಸರ್, ಹೇಳಿ ಕಿರಣ್. ಸರ್, ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲಿ ಯಾವ್ದೇ ರೀತಿ ತೊಂದರೆಗಳಾಗಿಲ್ಲ. ಇಲ್ಲಿ ಏನಂತ ಹೇಳಿದ್ರೆ, ಬೆಂಗಳೂರಿಂದ ಏನು ಕೊರೋನಾ ತಗೊಂಡ್ ಬರ್ತಾ ಇದಾರೆ ಅವ್ರು ತುಂಬಾ ಹರಡ್ತಾ ಇದಾರೆ ಸರ್. ಅವ್ರನ್ನ ದಯವಿಟ್ಟು ಬೆಂಗಳೂರಿಂದ ಈಚೆ ಬರದೇ ಇರೋದ್ರ ತರ ನಾವು ನೋಡ್ಕೊಬೇಕು ಸರ್. ನಮ್ಮ ಡಿಸ್ಟಿಕ್ ಅಲ್ಲಿ ಏನಾಗಿದೆ ಅಂದ್ರೆ ಸರ್, ಯಾವ ಜಿಲ್ಲೆಗಳೇ ನಮ್ ಡಿಸ್ಟಿಕ್ ಅಲ್ಲಿ ಉಸ್ತುವಾರಿ ಮಿನಿಸ್ಟ್ರಿಗಾಗ್ಲಿ ಅಥವಾ MLCಗಳಿಗಾಗ್ಲಿ ಕೊರೋನಾ ಅಂತ ಸ್ಟಾರ್ಟ್ ಆದಾಗ, ನಮ್ಮ ಮೂಡಿಗೆರೆ ಕ್ಷೇತ್ರದ MLA ಅವರಿಗೂ ಕ್ವಾರಂಟೈನ್ ಅಲ್ಲಿ ಇದಾರೆ, ಅವ್ರಿಗೆ ಸ್ಟಾರ್ಟ್ ಆದಾಗ ಈಗ ಜನಗಳಿಗೆಲ್ರಿಗೂ ಕಾಮನ್ ಆಗಿ ಲಾಕ್ಡೌನ್ ಮಾಡಿ ಇದ್ ಮಾಡಿ ಅಂತ ಹೋಗ್ತಾರೆ. ದಯವಿಟ್ಟು ಆ ತರ ಆಗ್ಬಾರ್ದು. ಇವ್ರು ಯಾವ್ದೇ ಮಿನಿಸ್ಟ್ರಿಗಳಿಗಾಗ್ಲಿ ಇದಾಗ್ಲಿ ಅವಾಗ ಗೌರ್ಮೆಂಟ್ ಎಚ್ಚೆತ್ಕೊಳ್ಳುತ್ತೆ. ಅದೇ ರೀತಿ ಸಾಮಾನ್ಯ ಜನಗಳನ್ನು ಅದೇ ತರ ಪರಿಗಣಿಸಬೇಕು ಅನ್ನೋದು ನನ್ನೊಂದು ರಿಕ್ವೆಸ್ಟ್ ಸರ್. ಅಂದ್ರೆ ಈಗ ಲಾಕ್ಡೌನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳ್ತಾ ಇರುವಂತದ್ದು ಬೆಂಗಳೂರಿಂದ ಬರ್ತಾ ಇರುವಂತವ್ರನ್ನ ತಡೆಗಟ್ಟಿದ್ರೆ ಸಾಕು ಅಂತನ? ಹೌದು ಸರ್, ಬೆಂಗಳೂರು ಮತ್ತೆ ನಮ್ ದೇಶದಲ್ಲಿ ಏನ್ ಮಾಡಿದ್ರು ಗೊತ್ತಾ ಸರ್? ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ನಮ್ ಕರ್ನಾಟಕದಲ್ಲಿ ಯಾವ್ದೇ ರೀತಿ ಅಂತ ಒಂದು ದೊಡ್ಡ ಹೆಚ್ಚು ಇದೇನಿರ್ಲಿಲ್ಲ. ಮಹಾರಾಷ್ಟ್ರದಿಂದ ಬಂದವರಾಗ್ಲಿ ಇವ್ರನ್ನಾಗ್ಲಿ ಗಡಿ ರಾಜ್ಯಗಳನ್ನೆಲ್ಲ ಒಳಗಡೆ ಬಿಟ್ಕೊಂಡ್ರು. ಆಲ್ರೆಡಿ ಕೊರೋನಾ ಹಬ್ಬಸ್ ಬಿಟ್ಟಿದ್ದಾರೆ. ಈಗ ನಮ್ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಆಗ್ಲಿ ಬೆಂಗಳೂರಿಂದ ಬರುವಂತ. ಸೊ ಥ್ಯಾಂಕ್ ಯು ಕಿರಣ್ ಗೌಡ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ವಿಜಯ್ ಅಂತ ಚಾಮರಾಜನಗರದಿಂದ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಎಸ್ ಹೇಳಿ ಸರ್. ಇಲ್ಲಿ ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆ ಅಂತ ತಾಲೂಕ್ ಇದೆ. ಗೊತ್ತು, ಆ ಗುಂಡ್ಲುಪೇಟೆ ತಾಲೂಕಲ್ಲಿ ಸ್ವಲ್ಪ ಹೆಚ್ಚಳ ಆಗ್ತಿದೆ ಸರ್. ಈಗ ಮಾಡ್ಬೇಕಾ ಬೇಡವಾ ಅಂತ ನಾವು ಕೇಳ್ತಾ ಇರೋದು ಸರ್. ಮಾಡ್ಬೇಕು ಅನ್ಸುತ್ತೆ ಸರ್. ಚಾಮರಾಜನಗರ ಗ್ರೀನ್ ಝೋನ್ ಅಲ್ಲಿ ಇದ್ದಿದ್ ಜಿಲ್ಲೆ ಬೇರೆ ಪಾಪ. ಗ್ರೀನ್ ಝೋನ್ ಸರ್ ಒಂದು ಇರ್ಲಿಲ್ಲ, ಝೀರೋ ಅಲ್ಲಿ ಇದ್ದಿದ್ದು ಇವಾಗ ಸಡನ್ ಆಗಿ ಬಂದ್ಬಿಟ್ಟು 100 ಆಗಿ ಕೂತೈತೆ. 158 ಇದೆ ನಿನ್ನೆ. ಹೌದು ಸರ್, ಅದಕ್ಕೆ ಚಾಮರಾಜನಗರ ಲಾಕ್ಡೌನ್ ಮಾಡ್ಬೇಕು. ಅಂಡ್ ಸ್ವಲ್ಪ ಫೈನಾನ್ಸ್ ಅವ್ರದ್ದು ತೊಂದರೆಗಳು ಬರ್ತಾ ಇದೆ ಸರ್ ಇಲ್ಲಿ. ಫೈನಾನ್ಸ್ ಅವರು ಕಟ್ಲೇಬೇಕು ಅಂತ ಕಾಲ್ ಮಾಡ್ತಿದ್ದಾರೆ. ಮತ್ತೆ ನನ್ ಗಾಡಿ ಫೈನಾನ್ಸ್ ಕೂಡ ಅವರು ಕಾಲ್ ಮಾಡ್ತಿದ್ರು ಸರ್. ಅವಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತ ಹೇಳ್ತಾ ಇದೀರಾ? ಹೌದು ಸರ್, ಸ್ವಲ್ಪ ಅವಕ್ಕೆಲ್ಲ ಬ್ರೇಕ್ ಹಾಕಿದ್ರೆ ಅನ್ಸುತ್ತೆ. ಓಕೆ ವಿಜಯ್. ಸರ್, ಇನ್ನ ಮಂಗಳೂರಿಂದ ನಾಗರಾಜ್ ಅವರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ಹೇಳಿ ನಾಗರಾಜ್. ಸರ್, ನಮ್ ಮೈಸೂರು ಜಿಲ್ಲೆನ ಫುಲ್ ಲಾಕ್ಡೌನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಮೈಸೂರು ಜಿಲ್ಲೆ ಫುಲ್ ಲಾಕ್ಡೌನ್ ಮಾಡ್ಬೇಕು, ದಿನೇ ದಿನ ಜಾಸ್ತಿ ಆಗ್ತಾ ಇದೆ ಅಂತ. ಜಾಸ್ತಿ ಆಗ್ತಾ ಇದೆ ಸರ್. ಇವತ್ತು ಬೇರೆ 5 ಸಾವಿನ ಪ್ರಕರಣ ಆಗಿದೆ ಮೈಸೂರು ಜಿಲ್ಲೆಯಲ್ಲಿ. ಅದರಿಂದ ಸರ್ ನಮ್ಮ ಆ ಕಡೆ ಚಾಮರಾಜನಗರ ಏರಿಯಾ ಕಂಪ್ಲೀಟ್ ಲಾಕ್ಡೌನ್ ಮಾಡಿದ್ರೆ ತಮಿಳ್ನಾಡಿಂದ ಬರುವಂತ ಜನಗಳು ಸ್ವಲ್ಪ ಕಡಿಮೆ ಆಗುವಂತ ಚಾನ್ಸಸ್ ಉಂಟು. ಮತ್ತೊಂದ್ ಕಡೆ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಅಲ್ಲಿ ಸಾಂಸ್ಕೃತಿಕ ನಗರಿಗೆ ಪ್ರವಾಸಿಗರು ಬಂದೇ ಬರ್ತಾರಲ್ವಾ? ಇನ್ನೊಂದ್ ಕಡೆ ಬೆಂಗಳೂರಿಂದ ಜಾಸ್ತಿ ಹೋಗ್ತಾ ಇದಾರೆ. ಸ್ವಲ್ಪ ದಿನಕ್ಕೆ ಲಾಕ್ಡೌನ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ. ಸೇಮ್ ಬೆಂಗಳೂರಲ್ಲಿ ಇದ್ದಂಗೆ ಇಲ್ಲೂ ಒಂದ್ ವಾರ ಲಾಕ್ಡೌನ್ ಮಾಡಿ ಅಂತ ಹೇಳ್ತಾ ಇದೀರಾ? ಹೌದು ಸರ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರ ನ್ಯೂಸ್ 18 ಜೊತೆ ಮಾತನಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಉಮೇಶ್ ಅವ್ರು ಕರೆಯನ್ನ ಮಾಡಿದ್ದಾರೆ, ಬೆಂಗಳೂರಿಂದ ಅವ್ರು ಕರೆಯನ್ನ ಮಾಡಿರುವಂತದ್ದು. ನಮಸ್ಕಾರ ಉಮೇಶ್ ಅವರೇ. ಹಲೋ ಉಮೇಶ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ಕಾರ. ಹೇಳಿ ಹೇಳಿ ಉಮೇಶ್. ಸರ್ ಲಾಕ್ಡೌನ್ ಮೊದಲು ತರನೇ ಮಾಡಬೇಕು ಸರ್. ಅಂದ್ರೆ ಮೊದಲು ತರ ಅಂತ ಯಾವ ತರ? ಆವಾಗ ಮಾಡಿದ್ರೆ ಕಂಟ್ರೋಲ್ ಬರುತ್ತೆ. ಈಗ ಮಾಡ್ತಿದ್ದಾರಲ್ಲ ಬೆಂಗಳೂರಲ್ಲಿ ಒಂದ್ ವಾರ ಯಾವ ಅದೆಲ್ಲ ಇದಿಲ್ಲ ಸರ್. ನೋಡಿ, ಚಿಕನ್ ಮಟನ್ ಅಂಗಿ ತೆಗೆದಿರುತ್ತೆ, ಪ್ರಾವಿಷನ್ ಅಂಗಿ ತೆಗೆದಿರುತ್ತೆ. ಅವಾಗ ಜನ ನುಗ್ಗೆ ನುಗ್ತಾರೆ. ಅಲ್ಲ, ಜನರಿಗೆ ತೊಂದರೆ ಆಗಬಾರ್ದು ಅಂತ ಅವಾಗ ಟೈಮಿಂಗ್ಸ್ ಕೊಟ್ಟಿದ್ರು. ಆ ಟೈಮಿಂಗ್ಸ್ ಎಲ್ಲ ತಗೊಂಡ್ಬರ್ತಾ ಇದ್ರು. ಯಾರೇ ಓಡಾಡ್ಲಿ ಗಾಡಿ ಸೀಸ್ ಮಾಡ್ತಾ ಇದ್ರು. ಆ ತರ ಮಾಡಿದ್ರೆ ಬೆಂಗಳೂರು ಕಂಟ್ರೋಲ್ ಮಾಡಬಹುದು. ಸೊ ಈಗ ಒಂದ್ ವಾರ ಲಾಕ್ಡೌನ್ ಮಾಡ್ತಾ ಇದಾರಲ್ಲ, ಆ ಟೈಮಲ್ಲೂ ಟೈಮಿಂಗ್ಸ್ ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ? ಅವ್ರು 100% ಈ ಪ್ರಾವಿಷನ್ ಆರ್ ಟಿ ನಗರದಲ್ಲಿ ಈಗಲೂ ಬಂದ್ ನೋಡಿ ಮಾಮೂಲಿನೇ ಇರುತ್ತೆ. ಪೊಲೀಸರು ಏನ್ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ಕೇಳಿದ್ರೆ ಮೆಡಿಕಲ್ ಶಾಪ್ ಗೆ ಬಂದಿದೀವಿ, ಅಲ್ಲಿಗೆ ಬಂದಿದೀವಿ, ಇಲ್ಲಿಗೆ ಬಂದಿದೀವಿ ಅಂತ ಹೇಳ್ತಾರೆ. ಈಗ ಮೆಡಿಕಲ್ ಶಾಪ್ ಇರುತ್ತೆ ಸರ್. ಮೆಡಿಕಲ್ ಶಾಪ್ ಓಕೆ, ಚಿಕನ್ ಮಟನ್ ಆಗಿ ಆಯ್ತಲ್ಲ 50%
ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಉಮೇಶ್? ಓಕೆ, ಥ್ಯಾಂಕ್ ಯು. ವಿನಾಯಕ್ ಅವರು ಕರೆಯನ್ನ ಮಾಡಿದ್ದಾರೆ ಶಿರ್ಸಿಯಿಂದ. ನಮಸ್ಕಾರ ವಿನಾಯಕ್ ಅವರ. ನಮಸ್ಕಾರ ಸರ್. ಹೇಳಿ ವಿನಾಯಕ್. ಸರ್, ಇದೆ ಲಾಕ್ಡೌನ್ ಇವಾಗ ಏನು ಬೆಂಗಳೂರಲ್ಲಿ ಯಾಕೆ ಅಂತ ಹೇಳಿ, ಇವಾಗ ಎಲ್ಲಾ ಕಡೆನೂ ಇವಾಗ ಡೇ ಬೈ ಡೇ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ ಕೇಸಸ್. ಹೌದು, ಅದ್ರ ಪ್ರಕಾರ ಈಗ ನೋಡಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇವನ್ ಎಲ್ಲಾ ಕಡೆನೂ ಲಾಕ್ಡೌನ್ ಕಂಪ್ಲೀಟ್ ಆಗಿ 14-15 ಡೇಸ್ ಅನ್ನ ಮಾಡಿದ್ರೆ ಇವನ್ ಕೇಸಸ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಚೈನ್ ಲಿಂಕ್ ಬ್ರೇಕ್ ಮಾಡಬಹುದು ಅಂತ. ಬರೀ ಬೆಂಗಳೂರು ನಗರ ಮಾಡಿದ್ರೆ ಸಾಲದು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಹೌದೌದು, ಬೇರೆ ಬೇರೆ ಜಿಲ್ಲೆಗಳು ಕೂಡ ಮಾಡ್ಬೇಕು ಇವನ್ ಕೇಸಸ್. ಮತ್ತೆ ನೋಡಿ ಇವಾಗ ಹಾಸ್ಪಿಟಲ್ ವೈಸ್ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ಹಾಸ್ಪಿಟಲ್ ಕೂಡ ಬೆಡ್ಸ್ ಕೂಡ ಇವಾಗ ತುಂಬಾ ಕಮ್ಮಿ. ಇವಾಗ ಅಂದ್ರೆ ಯಾವ ಟೈಮ್ ಅಲ್ಲಿ ಹೇಗಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದ್ರ ಪ್ರಕಾರ ಬೆಂಗಳೂರಿಗೆ ಮಾತ್ರ ಯಾಕೆ ಎಲ್ಲಾ ಕಡೆ ಇವನ್ ಡಿಸಿಷನ್, ಮತ್ತೆ ಬೆಂಗಳೂರಿಗೆ ಬೆಂಗಳೂರಿಗೆ ಸಪರೇಟ್ ಆಗಿ ಒಂದಿನ ಮತ್ತೆ ಬೇರೆ ಕಡೆ ಒಂದಿನ ಅಂತಲ್ಲ, ಇವನ್ ಒಂದ್ಸಲ ಮೀಟಿಂಗ್ ಮಾಡಿದಾಗ ಎಲ್ಲಾ ಕಡೆ ಕರೆಕ್ಟ್ ಆಗಿ ಡಿಸಿಷನ್ ತಗೋಬೇಕು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಮ್ಮಿ ಪ್ರಕರಣ ಇತ್ತಲ್ಲ, ಇಲ್ಲಿ ಬೆಂಗಳೂರಲ್ಲಿ ಆದ್ರೆ 1,500 ಪ್ರಕರಣ, ನಿನ್ನೆ 1,500 ಪ್ರಕರಣ ದಾಖಲಾಗಿದೆ, ಅದಕ್ಕೂ ಹಿಂದೆ 1,400 ಪ್ರಕರಣ, ಈ ರೀತಿಯಾಗಿ ಜಾಸ್ತಿ ಆಗ್ತಿರೋದ್ರಿಂದ ಸ್ಪೆಷಲ್ಲಿ ಕಾನ್ಸಂಟ್ರೇಟೆಡ್ ಅವರು ಬೆಂಗಳೂರು ಮೇಲೆ ಮಾಡಿದ್ರು. ಈಗ ನಾಳೆ ಡಿ ಸಿಗಳ ಜೊತೆನೂ ಚರ್ಚೆ ಇದೆ, ಈಗ ಕಂಪ್ಲೀಟ್ ಆಗಿ ಕರ್ನಾಟಕನೇ ಲಾಕ್ಡೌನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು, ಕಂಪ್ಲೀಟ್ ಆಗಿ ಕರ್ನಾಟಕನೇ ಒಂದು 14 ಡೇಸ್ ಅಟ್ಲೀಸ್ಟ್ 14-15 ಡೇಸ್ ಲಾಕ್ಡೌನ್ ಮಾಡಿದ್ರೆ ಕೇಸಸ್ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇವನ್ ಹಾಸ್ಪಿಟಲ್ ಕೂಡ ರಿಕವರ್ ಆಗುತ್ತೆ ಮತ್ತೆ ಬೆಡ್ಸ್ ಕೂಡ ಕರೆಕ್ಟ್ ಆಗಿ ಸಿಗುತ್ತೆ ಪೇಷಂಟ್ ಅಂತ ಹೇಳಿ. ಎಸ್ ಎಸ್, ಓಕೆ ಓಕೆ, ಥ್ಯಾಂಕ್ ಯು ವಿನಯ್ ಅವರೇ. ಎಸ್, ನಮ್ಮ ಜೊತೆ ಈಗ ಕಿರಣ್ ಅವರು ಕರೆಯನ್ನ ಮಾಡಿರುವಂತದ್ದು ಕಲಬುರಗಿ ಜಿಲ್ಲೆಯಿಂದ. ಸಂತೋಷ್ ಅವರು, ನಮಸ್ಕಾರ ಸಂತೋಷ್ ಅವರ, ಹೇಳಿ. ಗೊತ್ತಾಯ್ತು, ಹೇಳಿ. ಇಲ್ಲೂ ಲಾಕ್ಡೌನ್ ಮಾಡ್ಬೇಕು. ಹ್ಮ್, ಕಲಬುರಗಿ ಬೇರೆ ಹಾಟ್ಸ್ಪಾಟ್ ಅಲ್ವಾ? ಹೌದು ಸರ್. ಹ್ಮ್, 2,000ಕ್ಕೂ ಹೆಚ್ಚಿನ ಪ್ರಕರಣಗಳು ಬೇರೆ ಇದಾವೆ. 2024 ಪ್ರಕರಣ ಇದಾವೆ, ನಿನ್ನೆನು 65 ಪ್ರಕರಣ ದಾಖಲಾಗಿದಾವೆ. ಹೌದು ಸರ್. ಹ್ಮ್ ಭಯ ಇದೆಯಾ ಕಲಬುರಗಿಲಿ? ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ, ಸಾಕಷ್ಟು ಭಯ ಇದೆ, ಆತಂಕ ಇದೆ, ಸಮುದಾಯಕ್ಕೆ ಹರಡಿರುವ ಭೀತಿ ಇರುವಂತದ್ದು ಕಲಬುರಗಿಯಲ್ಲಿ ಅಂತ. ಹೌದು ಸರ್, ಎಲ್ಲ ಈಗ ಬಹಳ ಜಾಸ್ತಿ ಎಲ್ಲ ಕಡೆ ಆಗ್ತದೆ ಸರ್. ಅಗತ್ಯವಿತ್ತು ಅಗತ್ಯ ವಸ್ತು ಅಗತ್ಯ ವಸ್ತು ಅಂತೇಳಿ ದಿನ ಇರುವ ಚಾಲನೆ ಜನ ತಿರುಗಾಡ. ನಿಮ್ ಕಲಬುರಗಿಲಿ ಯಾವ ತಾಲೂಕು? ಇಲ್ಲ ಸರ್, ಗುಲ್ಬರ್ಗನೇ ಸರ್. ಗುಲ್ಬರ್ಗನೇನಾ? ಹೌದು ಸರ್. ಹೇಗಿದೆ ಗುಲ್ಬರ್ಗದಲ್ಲಿ, ಯಾವ ತರ ಈಗ ಅಂದ್ರೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂತ ವಿಚಾರ ಆಗಿರ್ಬೋದು, ಜನ ಹೇಗೆ ರೆಸ್ಪಾನ್ಸ್? ಎಲ್ಲ ಪೊಲೀಸರು ಬಡದೋಗ್ತಾರ, ಮತ್ತ ಅವ್ರು ಹೋದ ನಂತರ ಚಾಲೂ ಮಾಡ್ತಾರ ಸರ್. ಮತ್ತ ಅದೇ ರೀತಿ ಸರ್, ಇನ್ನು ಪೊಲೀಸರು ಹೋದ ನಂತರನೇ ಚಾಲೂ ಮಾಡ್ಬಿಡ್ತಾರ, ಎರಡ್ ನಿಮಿಷ ತಡೆಯೋದಿಲ್ಲ. ಜನನಾದ್ರೂ ಎಚ್ಚೆತ್ಕೊಳ್ಬೇಕಲ್ವಾ ಸರ್? ಈಗ ಇವಾಗ ಸರ್ಕಾರ ಹಾಲು ದಿನಪತ್ರಿಕೆ ಇಷ್ಟೆಲ್ಲ ಜನರಿಗೆ ಅಗತ್ಯ ವಸ್ತು ಬೇಕಿಲ್ಲ, ಜನ ತಿರುಗಾಡೋರೇ ಅಲ್ಲ ಸರ್. ಹೌದು ಸರ್, ಅದು ಮೊದಲ ಈಗ ಹಾಲಂತೂ ಮನೆಗೆ ತಂದಾಗ ಸರ್, ಮತ್ತೆ ಯಾಕಲ್ಲ ಅಂಗಡಿಗೆ ಹೋಗ್ಬೇಕು? ತರಕಾರಿ ಅಂತೂ ಮಾರೋರಿಗೆ ಹಿಂಗ ಬಣ್ಣ ಎಲ್ಲ ಹಚ್ಚಿಬಿಡ್ಬೇಕು, ಅಲ್ಲಿ ಒಂದೇ ಸಲ ಜಮಾ ಆಗ್ತಾರೆ ಬಿಡಬಾರ್ದು ಜನರಿಗೆ, ಆತರ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಸಂತೋಷ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಸರ್, ನೋಡ್ತಾ ಇದ್ರೆ ಈ ಸಾಕಷ್ಟು ಎಲ್ಲರೂ ಕೂಡ ಮಾತನಾಡ್ತಾ ಇರುವಂತದ್ದು ಇಷ್ಟೇ, ಇಡೀ ಕರ್ನಾಟಕವನ್ನೇ ಲಾಕ್ಡೌನ್ ಮಾಡಿದ್ರೆ ಬೆಟರು, ಅಟ್ ಲೀಸ್ಟ್ ಅಲ್ಲಿ ಒಂದ್ ವಾರ ಮಾಡಿದಿರಲ್ಲ ಹಂಗೆ ಇಲ್ಲೂ ಲಾಕ್ಡೌನ್ ಮಾಡಿ ನಮ್ಮ ನಮ್ಮ ಜಿಲ್ಲೆಗಳಲ್ಲೂ ಕೂಡ. ಯಾಕೆಂದ್ರೆ ಎಲ್ಲಾ ಕಡೆನೂ ಜಾಸ್ತಿ ಆಗ್ತಾ ಇದೆ, ಬೆಂಗಳೂರಿಗರು ಬೇರೆ ಎಲ್ಲಾ ಕಡೆನೂ ಬರ್ತಾ ಇದ್ದಾರೆ, ಸೋಂಕು ಬೇರೆ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಕರ್ನಾಟಕ ಲಾಕ್ಡೌನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮುಂದಾಗಬೇಕು ಅಂತ ಹೇಳ್ತಾ ಇದ್ರು. ಇನ್ನ ಸಾಕಷ್ಟು ಜಿಲ್ಲೆಯ ಸಾರ್ವಜನಿಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಉಡುಪಿ ಮತ್ತೆ ಬಾಗಲಕೋಟೆಯ ಜನ ಏನ್ ಹೇಳಿದ್ರು ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋಣ. ಲಾಕ್ಡೌನ್ ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಈ ಬಾಂಬೆಯವರು ಹೊರಗಿನವರು ಯಾರು ಬಂದಿದ್ದಾರೆ ಆನಂತರ ಇಲ್ಲಿ ಕರೋನಾ ಜಾಸ್ತಿ ಆಗಿದೆ. ಆ ಕರೋನಾ ಅಂದ್ರೆ ಅವ್ರು ಬಂದಿದ್ದಾರೆ ಏನು ಅದು ಹರಡಿದಾಗಿ ನೋಡ್ಕೊಳ್ಳೋದು ಬೆಟರ್. ಅದೇ ಲಾಕ್ಡೌನ್ ಮಾಡೋದ್ರಿಂದ ಸಮಸ್ಯೆ ಪರಿಹರಿಸೋದಿಲ್ಲ, ಮತ್ತೆ ಜನಸಾಮಾನ್ಯರಿಗೆ ತುಂಬಾ ತೊಂದರೆಯಲ್ಲಿದ್ದಾರೆ. ಅಂದ್ರೆ ಕೆಲವರಿಗೆ ಸಂಪಾದನೆ ಇಲ್ಲ, ಸಂಪಾದನೆ ಇಲ್ಲದಿದ್ರೆ ಜೀವನ ಹೋಗುದೇ. ಫುಲ್ ಡೇ ಲಾಕ್ಡೌನ್ ಮಾಡಿದ್ರೆ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಲಾಸ್ಟ್ ಟೈಮ್ ಲಾಕ್ಡೌನ್ ಮಾಡಿದಾಗ ಒಂದು ಸಾಮಾನ್ಯ ಜೀವನ ನಡೆಸ್ತಾ ಇದ್ದಾರೆ ಯಾರು, ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಸೊ ಹಾಗೆ ಫುಲ್ ಡೇ ಲಾಕ್ಡೌನ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗೇನು ಮಧ್ಯಾಹ್ನ ಒಂದು 2:00 ತನಕನೋ ಏನು ಲಾಕ್ಡೌನ್ ಮಾಡಿ ಅಂದ್ರೆ ಆಫೀಸ್ ಎಲ್ಲ ಓಪನ್ ಮಾಡ್ಲಿಕ್ಕೆ ಎಲ್ಲ ಮಾಡಿಕೊಟ್ಟು ಅದ್ರ ನಂತರ ಲಾಕ್ಡೌನ್ ಮಾಡಿದ್ರೆ ಬಾಗಲಕೋಟೆಯಲ್ಲಿ ಕೂಡ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ನಮ್ಮ ಬಾಗಲಕೋಟೆಯಲ್ಲಿ ಕೂಡ ಈ ಒಂದು ವಾರದವರೆಗೆ ಲಾಕ್ಡೌನ್ ಅನ್ನ ಮಾಡಿದ್ರೆ ಅದು ತುಂಬಾ ಅನುಕೂಲ. ಯಾಕಂದ್ರೆ ನಾವು ಜೀವ ಇದ್ರೆ ಮಾತ್ರ ಜೀವನ ಕಟ್ಕೊಳ್ಳೋಕೆ ಸಾಧ್ಯ. ಅದೇ ರೀತಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ಬೇಕಂದ್ರೆ ಲಾಕ್ಡೌನ್ ತುಂಬಾ ಅಗತ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಕಾರ್ಮಿಕ ವರ್ಗದವರಿಗೆ ಹಾಗೂ ದಿನಗೂಲಿ ನೌಕರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕಲ್ಪಿಸಿ ಈ ಸೋಂಕಿತರ ಸಂಖ್ಯೆಯನ್ನು ಆದಷ್ಟು ಕಡಿಮೆ ಮಾಡಿ ನಮ್ಮ ಬಾಗಲಕೋಟೆ ಜಿಲ್ಲೆಯನ್ನು ಸೋಂಕಿತ ಮುಕ್ತವಾಗಿ ಮಾಡಲಿಕ್ಕೆ ಇದೊಂದು ಪರ್ಯಾಯ
ಮಾರ್ಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಲಾಕ್ಡೌನ್ ಅಗತ್ಯ ಇದೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಕೂಡ. ಜನರ ಅಭಿಪ್ರಾಯವನ್ನ ಗಮನಿಸ್ತಾ ಇದ್ದೀರಾ, ಎಲ್ಲರೂ ಕೂಡ ಲಾಕ್ಡೌನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಲಾಕ್ಡೌನ್ ಮಾಡಿ ಬೇರೆ ಜಿಲ್ಲೆಗಳನ್ನ ಅಂತರ್ ಜಿಲ್ಲಾ ಓಡಾಟಕ್ಕೆ ಬ್ರೇಕ್ ಅನ್ನ ಹಾಕಬೇಕು, ಚೈನ್ ಲಿಂಕ್ ಅನ್ನ ಕಟ್ ಮಾಡಬೇಕು ಅಂದ್ರೆ ಸರ್ಕಾರಕ್ಕೆ ನಮ್ ಸಪೋರ್ಟ್ ಇದೆ ಅಂತ ಪ್ರತಿಪಕ್ಷದವರು ಕೂಡ ಹೇಳ್ತಾ ಇದ್ರು. ಜನರ ಅಭಿಪ್ರಾಯ ಕೂಡ ಅದೇ ಆಗಿದೆ. ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ನ್ಯೂಸ್ 18 ಕನ್ನಡ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ನೀವು ಕೂಡ ಕರೆಯನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಲಾಕ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಶ್ರೀಧರ್ ಅವರು ಕರೆಯನ್ನ ಮಾಡಿದ್ದಾರೆ ನಮ್ಗೆ. ನಮಸ್ಕಾರ ಶ್ರೀಧರ್ ಅವರೇ. ನಮಸ್ತೆ ಸರ್. ಹೇಳಿ, ಗೊತ್ತಾಯ್ತು ಹೇಳಿ ಸರ್. ಲಾಕ್ಡೌನ್ ಮಾಡ್ಬೇಕು ಸರ್. ಕೊರೋನಾ ಎಲ್ಲ ಕಡೆಯಿಂದ ಜಾಸ್ತಿ ಆಗುದರಿಂದ ಲಾಕ್ಡೌನ್ ಮಾಡ್ಬೇಕು. ಅಂದ್ರೆ ಒಂದಂದ್ರೆ ಜಿನ್ಸಿಗೆಲ್ಲ ಓಪನ್ ಇದೆ ತರಕಾರಿ ತಗೊಳ್ಳಿಕ್ಕೆ, ಅದಕ್ಕೆಲ್ಲ ಒಂದು ವಾರದ ಒಂದ್ಸಲ ತಗೊಂಡ್ರೆ ಆಗುತ್ತಲ್ಲ. ಮಟನ್ ಅಂಗಡಿ ಅಲ್ಲಿ ಈಗ ಅರ್ಜೆಂಟ್ ಇದೆಯಾ ಮಟನ್ ಅಂಗಡಿ ಅಂತೆ? ಸಂಡೇ ಲಾಕ್ಡೌನ್ ಗೆ ಮಟನ್ ಅಂಗಡಿ ಓಪನ್, ತರಕಾರಿ ಓಪನ್, ಒಂದಿನ ತಗೊಂಡ್ರೆ ಇರೋಲ್ವಾ ಯಾರು? ನಮ್ ಜನ ಹಂಗಾದ್ರೂ ಓಡಾಡ್ತಿದಾರಲ್ಲ. ಅದೇ ಮೇನ್, ಅದೇ ಈಗ ಮೇನ್ ಎಲ್ಲ ಏನೇನ್ ಓಪನ್, ತರಕಾರಿ ಓಪನ್ ಇದೆ, ಮಾಂಸ ಓಪನ್ ಇದೆ, ನ್ಯೂಸ್ ಎಲ್ಲ ತೋರಿಸ್ತಿರಲ್ಲ, ಅದನ್ನೇ ನೋಡಿ ಅರ್ಧಕ್ಕರ್ಧ ಜನ ಬರ್ತಿದ್ದಾರೆ. ಎಲ್ಲ ಲಾಕ್ಡೌನ್, ಒಂದಿನ ಅಂದ್ರೆ ಎಲ್ಲ ಲಾಕ್ಡೌನ್ ಮಾಡಿದ್ರೆ ಆಯ್ತು, ಯಾರು ಹೊರಗೆ ಬರಲ್ಲ. ಈಗ ನಿಮ್ಗೆ ಒಂದಿನ ಮಾತ್ರ ಲಾಕ್ಡೌನ್ ಮಾಡಿದ್ರೆ ಸಾಕು ಅಂತನ? ಒಂದಿನ ಅಲ್ಲ, ಫುಲ್ ಪರ್ಮನೆಂಟ್ ಮಾಡ್ಬೇಕು. ಈಗ ಬೆಂಗಳೂರು ಎಲ್ಲ ಒಂದ್ ವಾರ ಲಾಕ್ಡೌನ್, ಅದ್ರಲ್ಲಿ ಸಹ ಮತ್ತೆ ಜಿಮ್ಸಿ ಓಪನ್ ಇರುತ್ತೆ, ಅದು ಓಪನ್ ಇರುತ್ತೆ ಅಂತ ಹೆಡ್ಲೈನ್ಸ್ ಕೊಡ್ತಿರಲ್ಲ, ಅದು ಬೇಡ. ಒಂದ್ ವಾರ ತಗೊಂಡ್ರೆ ಒಂದ್ ವಾರದ ಮುಂಚೆನೆ. ತುಂಬಾ ಜನ ಅವತ್ ದುಡ್ದು ಅವತ್ ತಿನ್ನುವಂತವ್ರಿದ್ದಾರೆ. ಇನ್ನು ಎಷ್ಟೋ ಜನಕ್ಕೆ ಸ್ವಲ್ಪ ತಗೊಂಡ್ಬಿಟ್ಟು ಆಮೇಲೆ ಕೆಟ್ಟೋದ್ರೆ ಯಾಕೆ ಬೇಕು? ಹೈಜಿನ್ ಎಲ್ಲ ಕಾಪಾಡ್ಕೊಳ್ಬೇಕಲ್ಲ, ಫ್ರಿಡ್ಜ್ ಇರಲ್ವಲ್ಲ ಎಲ್ಲಾರ ಮನೇಲೂ, ಕೊಳ್ತೋಗುತ್ತಲ್ಲ, ಅದಕ್ಕೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರೋದು. ಪ್ರತಿದಿನ ತರಕಾರಿ ಅಂಗಡಿಗಳೆಲ್ಲ ಓಪನ್ ಇರುತ್ತೆ, ಬಟ್ ಜನ ಓಡಾಡಬೇಡಿ ಅಂತ ಹೇಳ್ತಾ ಇದಾರೆ. ಬಟ್ ಜನ ಅರ್ಥ ಮಾಡ್ಕೊಬೇಕಲ್ಲ ಇದನ್ನ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರಾಮ್ಕುಮಾರ್ ಅವರು ನಮ್ ಜೊತೆ ಮಾತಾಡ್ಲಿಕ್ಕೆ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ರಾಮ್ಕುಮಾರ್ ಅವರ. ಸರ್, ಮುಂಚೆಯಿಂದಾನು ಇವ್ರು ತಪ್ಪು ಮಾಡಿರೋದೇ ಈ ಲಾಕ್ಡೌನ್ ನ ಅವರು ಆಕ್ಚುಲಿ ಸಡಲಿಕೆ ಮಾಡಿ 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 ಮಾಡಿದ್ದಾರೆ. ಇವಾಗ ಯಾವ ಹಂತಕ್ಕಾಗಿದೆ ಅಂತಂದ್ರೆ, ಇವಾಗ ಎಲ್ಲ ಆಕ್ಚುಲಿ ಮಿತಿ ಮೀರಿ ಹೊರಟೋಗಿದೆ. ಇವಾಗ ಅಟ್ಲೀಸ್ಟ್ ಅವ್ರೇನ್ ಮಾಡ್ಬೇಕು ಅಂತಂದ್ರೆ, ಮುಂಚಿಂದು ಅದ್ರದ್ದೆಲ್ಲ ಆಕ್ಚುಲಿ ಏನೇನ್ ಕೇಸಸ್ ಇದೆ ಅದಕ್ಕೆ ಆಕ್ಚುಲಿ ಟ್ರೇಸ್ ಮಾಡಕ್ ಕಷ್ಟ ಆಗ್ಬಿಡುತ್ತೆ, ಸೈಡ್ಗೆ ಇಟ್ಬಿಟ್ಟು ಇವಾಗಿಂದ ಆಕ್ಚುಲಿ ಟೆಸ್ಟ್ ಮಾಡ್ಬಿಟ್ಟು ಇವಾಗಿನ ಕೇಸಸ್ ನ ಇದು ಮಾಡ್ಕೊಂಡು ಇದು ಯಾವಾಗ ಕಡಿಮೆ ಆಗುತ್ತೋ ಕಡಿಮೆ ಹಾಕೊಂಡು ಹೋಗ್ಲಿ, ಬಟ್ ಲಾಕ್ಡೌನ್ ನ ಎಲ್ಲಾ ಕಡೆ ಮಾಡ್ಬಿಟ್ಟು ಅವ್ರು ಕರೆಕ್ಟ್ ಆಗಿ ನಿಯಂತ್ರಣಕ್ಕೆ ತರಕ್ಕೆ ಅವರು ಫ್ಯೂಚರ್ ಅಲ್ಲಿ ಎಲ್ಲ ಟೆಸ್ಟಿಂಗ್ ಮಾಡಿ ಅದಕ್ಕೆ ಟ್ರೇಸ್ ಇಟ್ಕೊಂಡು ಅದ್ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಇದು ಸರಿ ಹೋಗುತ್ತೆ ಸರ್, ಇಲ್ಲದೆ ಹೋದ್ರೆ ಇದು ಸರಿ ಹೋಗಲ್ಲ. ನನ್ನ ಅಭಿಪ್ರಾಯ ಅದೇನೆ. ಟ್ರೇಸ್ ಔಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಮುದಾಯಕ್ಕೆ ಹಬ್ಬಿದೆ ಅಂತ ಸಾಕಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಸಮುದಾಯಕ್ಕೆ ಹಬ್ಬಿದೆ ಅಲ್ವಾ ಸರ್, ಹಬ್ಬಿರೋ ಕೇಸಸ್ ನ ಬಿಟ್ಬಿಡಿ, ಇವಾಗ ಹೊಸ ಕೇಸಸ್ ನ ನೀವು ಟೆಸ್ಟಿಂಗ್ ಮಾಡಿ ನೀವು ಇದ್ ಮಾಡಿ ಅದನ್ನೇ ಸಪರೇಟ್ ಆಗ್ತದೆ, ಇದು ಯಾವಾಗ ಕಡಿಮೆ ಆಗುತ್ತೋ ಕಡಿಮೆ ಆಗ್ಲಿ, ಬಟ್ ಇವಾಗ ಸಮುದಾಯಕ್ಕೆ ಹಬ್ಬಿದ ಕೇಸ್ ನ ಇವಾಗ ಹೊಸ ಕೇಸ್ಗಳನ್ನ ನೀವೇ ಟೆಸ್ಟ್ ಮಾಡಿ ನೀವು ಕ್ವಾರಂಟೈನ್ ಮಾಡಿ ನೀವ್ ಇದ್ ಮಾಡಿ ಮಾಡಿದ್ರೆ ಏನು ಫ್ಯೂಚರ್ ಅಲ್ಲಿ ಅಟ್ಲೀಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರಾ? ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಸರ್, ಇಲ್ದವರ್ ಆಗಲ್ಲ. ಲಾಕ್ಡೌನ್ ಮಾಡಿ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಲಾಕ್ಡೌನ್ ಸುಮ್ನೆ ಹೆಸರಿಗೆ ಮಾತ್ರ ಇರಬಾರ್ದು ಅಂತ? ಹೆಸರು ಮಾತ್ರ ಇರಬಾರ್ದು. ಇವಾಗ ಒಂದ್ ವಾರ ಮಾಡೋದ್ರಿಂದ ಏನು ಆಗಲ್ಲ ಸರ್, ನೀವ್ ಬೇಕಾದ್ರೆ ನೋಡಿ ಡೈಲಿ ಕೇಸಸ್ ಹೆಚ್ಚಾಗುತ್ತೆ, ಏನು ಪ್ರಯೋಜನ ಆಗಲ್ಲ ಅದ್ರಿಂದ. ಯಾಕಂದ್ರೆ ಇದು ಸೋಷಿಯಲ್ ಇದಾಗ್ಬಿಟ್ಟು ನೀವು ಆಕ್ಚುಲಿ ನಾವು ಸೋಂಕಿತರು ಎಲ್ಲ ಜಾಸ್ತಿ ಆಗ್ತಾ ಇದ್ರೆ ಲಾಕ್ಡೌನ್ ಮಾಡಿದೀವಿ, ಒಂದ್ ವಾರಕ್ಕೆ ಮಾಡಿದೀವಿ, ಹತ್ತು ದಿವಸಕ್ಕೆ ಮಾಡಿದೀವಿ, ಏನು ಪ್ರಯೋಜನ ಆಗಲ್ಲ. ಈ ಲಾಕ್ಡೌನ್ ಅವ್ರು ತೆಗಿಯಕ್ಕೆ ಆಗಲ್ಲ, ಆ ತರ ಕೇಳ್ಕೊತಾರೆ ಇವಾಗ. ಓಕೆ ಓಕೆ, ಥ್ಯಾಂಕ್ ಯು ರಾಮ್ಕುಮಾರ್ ಅವರ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸರ್, ಚನ್ನಮೇಶ ಅವರು ದಾವಣಗೆರೆಯಿಂದ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಚನ್ನಮೇಶ ಅವರ. ಸರ್ ನಮಸ್ತೆ ಸರ್. ಹೇಳಿ ಹೇಳಿ. ಹಲೋ ಹೇಳಿ ಚನ್ನಮೇಶ್. ನಿಮ್ ವಾಯ್ಸ್ ಸ್ಪಷ್ಟವಾಗ್ತಾ ಇಲ್ಲ, ಸ್ವಲ್ಪ ಹೊರಗಡೆ ಬಂದು ಮಾತಾಡಿ. ಸರ್ ಚನ್ನಮೇಶ ಅವರು ಕರೆಯನ್ನ ಮಾಡಿದ್ರು, ಬಟ್ ಅವ್ರ ವಾಯ್ಸ್ ಸ್ಪಷ್ಟವಾಗಿಲ್ಲ, ಡಿಸ್ಟರ್ಬೆನ್ಸ್ ಇದೆ. ಮತ್ತೊಂದು ಕಡೆ ಕರೆಯನ್ನು ಮಾಡುವಂತ ಸಂದರ್ಭದಲ್ಲಿ ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಕಡಿಮೆ ಮಾಡಿ ಮಾತಾಡಿ. ಸರ್ ಮಂಜು ಅವರು ಕರೆಯನ್ನ ಮಾಡಿದ್ದಾರೆ ಮೈಸೂರಿಂದ. ನಮಸ್ಕಾರ ಮಂಜು ಅವರ. ನಮಸ್ಕಾರ ಸರ್. ಹೇಳಿ ಮಂಜು ಅವರ. ಸರ್ ಇದು ಲಾಕ್ಡೌನ್ ಮಾಡ್ತಿದಾರಲ್ವಾ ಸರ್, ಇದು 15 ಒಂದು ವಾರ ಎಲ್ಲ ಮಾಡಿದ್ರೆ ಯಾವ ಪ್ರಯೋಜನನೂ ಆಗಲ್ಲ ಸರ್. ಎಷ್ಟು ದಿನ ಮಾಡ್ಬೇಕು ಸರ್ ಇದು? ಎಷ್ಟು ದಿನ ಮಾಡ್ಬೇಕು ಸರ್ ಇದೊಂದು? 15 ದಿವಸ ಎಲ್ಲ ಮಾಡಿದ್ರೆ ಏನಾದ್ರೂ ಆಯ್ತದೆ? ಇಲ್ಲಿ ಜನಗಳು ಹೇಳಿದ ಮಾತು ಕೇಳಲ್ಲ, ಅವರು 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 ಇಷ್ಟ ಪ್ರಕಾರಕ್ಕೆ ಹೋಯ್ತಾ ಇರ್ತಾರೆ, ತಿರುಗ್ತಾ ಇರ್ತಾರೆ, ಪಾರ್ಟಿ ಮಾಡ್ತಾ ಇದಾರೆ ಸರ್. ಇದು ತುಂಬಾ ತೊಂದರೆ ಇದಾಗ್ತಾ ಇದೆ, ಇಲ್ಲೆಲ್ಲ ತುಂಬಾ ಹರಡ್ತಾ ಇದೆ ಮೈಸೂರಲ್ಲಿ.
ಅದಕ್ಕೆ ಎಲ್ಲ ಲಾಕ್ ಡೌನ್ ಮಾಡಿ ಕಂಟ್ರೋಲ್ ಮಾಡೋಷ್ಟು ಇದು ಮಾಡ್ಬೇಕು ಸರ್. ಇದು ಅಲ್ಲ ಜನಬೇಕಲ್ವಾ, ಅದನ್ನ ಅರ್ಥ ಮಾಡಲ್ಲ ಸರ್. ನಾನೇ ಹೇಳ್ತಾ ಇದ್ದೀನಿ, ನಾನೇ ಇನ್ಫಾರ್ಮೇಶನ್ ಮಾಡ್ತಾ ಇದ್ದೀನಿ. ನೈಟ್ ಕರ್ಫ್ಯೂ ಇದೆ ಇಲ್ಲಿ, ಹೋಟ್ಲು ಬಿರಿಯಾನಿ ಹೋಟ್ಲು ಓಪನ್ ಇರ್ತದೆ, ಇಲ್ಲಿ ಕ್ರಿಶು ಇದೆ, ನಾನು ಇನ್ಫಾರ್ಮೇಶನ್ ಮಾಡಿದ್ವಿ. ಆದ್ರೂ ಯಾರು ಕೇರ್ ಮಾಡ್ತಾ ಇಲ್ಲ ಇಲ್ಲಿ ಸರ್. ಯಾರಾದ್ರೂ ಬಂದ್ರೆ, ಒಬ್ಬರು ಬಂದ್ರೆ ಎಲ್ಲಾರು ಲಾಕ್ಡೌನ್ ಆಗೋಯ್ತಾರೆ ಇಲ್ಲಿ. ಸರ್ ಅದಕ್ಕೋಸ್ಕರವಾಗಿ ಇದನ್ನ ಕಠಿಣವಾಗಿ ಮಾಡ್ಬೇಕು, ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಯಾಕೆಂದ್ರೆ ಶಿಸ್ತ ಆಗಿ ಮಾಡ್ಬೇಕು. ಇಪ್ಪೋ ಈ ಪೊಲೀಸ್ನವರಲ್ಲ, ಪ್ಯಾರಾಮಿಲಿಟರಿ ಬರ್ಬೇಕು ಇಲ್ಲಿಗೆ. ನಮ್ ಕರ್ನಾಟಕಕ್ಕೆ ಪ್ಯಾರಾಮಿಲಿಟರಿ ಬಂದ್ರೆ ಜನ ಎದುರ್ತಾರೆ, ಇಲ್ಲ ಅಂದ್ರೆ ಎದುರದಿಲ್ಲ ಸರ್ ಇಲ್ಲಿ. ಓಕೆ ಓಕೆ, ಇದು ಇವಾಗದಿಂದಲ್ಲ, ಅವಾಗದಿಂದ ಲಾಕ್ಡೌನ್ ಅಲ್ಲೂ ಇದೇ ತರ ಆಯ್ತಾರ ಅದು. ಸ್ಟ್ರಿಕ್ಟ್ ಆಗಿ ಮಾಡಿ ಅಂತ ಹೇಳ್ತಾ ಇದ್ರು. ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಒಬ್ಬನು ಹೊರಗಡೆ ಬರ್ಬಾರ್ದು. ಅವ್ರು ಏನಿದೆ, ಒಂದು ಟೈಮ್ ಮಾತ್ರ ಒಬ್ಬ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಹೊರಗಡೆ. ಓಕೆ ಓಕೆ, ಥ್ಯಾಂಕ್ ಯು ಮಂಜು ಅವರ. ಸರ್ ಬೀದರ್ ಇಂದ ಒಬ್ರು ಕಾಲರ್ ರೆಡಿ ಇದಾರೆ. ನಮಸ್ಕಾರ ಸರ್, ಮಹಾದೇವ್ ಅಂತ. ನಮಸ್ಕಾರ ಸರ್, ಹೇಳಿ ಮಹಾದೇವ್ ಅವರ. ಸರ್ ನಾನು ಕೇಳ್ತಾ ಇರೋದು, ಈಗ ಬೆಂಗಳೂರಲ್ಲಿ ಈಗ ಒಂದ್ ವಾರ ಲಾಕ್ಡೌನ್ ಮಾಡಿದ, ಈಗ ಟೂ ಡೇಸ್ ಟೈಮ್ ಕೊಟ್ಟಿದ್ದಾರೆ ಅವರೆಲ್ಲರಿಗೆ. ಸೊ ಅವರೆಲ್ಲ ಈಗ ಮತ್ತೆ ಹಳ್ಳಿ ಊರಿಗೆ ಬಂದ್ಮೇಲೆ, ಸೊ ಮತ್ತೆ ಅಲ್ಲಿರೋ ಎಲ್ಲಾ ಕೋವಿಡ್ ಪೇಷಂಟ್ಸ್ ಹಳ್ಳಿ ಊರಿಗೆಲ್ಲ ಇದಾಗಿಲ್ಲ. ಹೌದು, ಮತ್ತೆ ಈಗ ಮಾಡಿ ವೇಸ್ಟ್ ಅಂತ. ಈಗ ಬೇಕಾದ್ರೆ ಅಲ್ಲಿನವ್ರಿಗೆ ಇನ್ನ ಹೊರಗಡೆ ಬರಲಾರ್ದ ನೋಡ್ಕೋಬೇಕಂತ. ಈಗ ಬೆಂಗಳೂರು ಲಾಕ್ಡೌನ್ ಮಾಡ್ತಾ ಇದಾರೆ, ಬೆಂಗಳೂರಿಂದ ಯಾರು ಹೊರಗಡೆನೂ ಹೋಗ್ಬಾರ್ದು, ಒಳಗಡೆನೂ ಬರಬಾರ್ದು, ಆ ರೀತಿಯಾಗಿ ಮಾಡ್ಬೇಕಾಗಿತ್ತು ಅಂತ ಮಾಡಿದ್ರೆ ಚೆನ್ನಾಗಿ. ಯಾಕಂದ್ರೆ ಈಗ ಎರಡ್ ದಿವಸದಲ್ಲಿ ಎಲ್ಲರೂ ಅವ್ರವ್ರಿಗೆ ಹೋಗ್ಬಿಡ್ತಾರೆ, ಮತ್ತೆ ಅಲ್ಲಿ ಕೋವಿಡ್ ಪೇಷಂಟ್ಸ್ ಬೆಂಗಳೂರು ಹಳ್ಳಿ ಹಳ್ಳಿಗೂ ಕೊರೋನಾ ಹಬ್ಬಿಡುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಬೆಂಗಳೂರು ಸ್ವಲ್ಪ ಮಟ್ಟಿಗೆ ಸೇಫ್ ಆಗ್ಬಿಡುತ್ತೆ, ಹಳ್ಳಿ ಹಳ್ಳಿಗೂ ಹಬ್ಬಿಸ್ಬಿಡ್ತಾರೆ. ಬೆಂಗಳೂರಿಂದ ಅಲ್ಲಿ ಕಂಟ್ರೋಲ್ ಮಾಡಕ್ಕೂ ಆಗಲ್ಲ, ಹಾಸ್ಪಿಟಲ್ ಇರಂಗಿಲ್ಲ, ಏನು ಇರಂಗಿಲ್ಲ ಅಲ್ಲಿ. ಸೊ ಇದು ಎರಡ್ ಟೂ ಡೇಸ್ ಮಾಡಿದ್ರೆ ಫುಲ್, ಯಾರು ಒಳಗಡೆ ಹೋಗ್ಬಾರ್ದು, ಹೊರಗಡೆ ಬರಬಾರ್ದು, ಇವತ್ತಿಂದನೇ ಮಾಡ್ಬಿಡ್ಬೇಕಾಯ್ತು ಅಂತ. ಓಕೆ, ಥ್ಯಾಂಕ್ ಯು ಮಹಾದೇವ್ ಅವರೇ. ರಾಜು ಅವ್ರ ಕರೆ ಏನ್ ಮಾಡಿದ್ದಾರೆ ಮೈಸೂರಿಂದ. ನಮಸ್ಕಾರ ರಾಜು ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಹೇಳಿ ರಾಜು. ಸರ್ ಲಾಕ್ಡೌನ್ ಮಾಡಿದ್ರೆ ಹೊರಗಡೆ ರಾಜ್ಯದಿಂದ ಎಲ್ಲ ಬರೋವೆಲ್ಲಾನು ಕಂಟ್ರೋಲ್ ಮಾಡ್ಬೇಕು ಸರ್. ಎಲ್ಲ ಒಳಗಡೆ ಬಿಟ್ಬಿಟ್ಟು ಇವರು ರೋಗಿಗಳೆಲ್ಲಾನು ಒಳಗಡೆ ಬಿಟ್ಬಿಡ್ತಾರೆ, ಆಮೇಲೆ ಲಾಕ್ಡೌನ್ ಮಾಡಕ್ ಹೋಯ್ತಾರೆ. ಈಗ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ನೀವು. ಹೊರಗಡೆ ಅಂತರ್ ಜಿಲ್ಲೆಯಿಂದ ಎಲ್ಲ ಬರೋವೆಲ್ಲಾನು ಲಾಕ್ಡೌನ್ ಮಾಡ್ಬೇಕು, ಅವಾಗ್ಲೇನೆ ರೋಗಿಗಳು ಕಮ್ಮಿ ಆಗೋದು. ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬರೋರ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂತ. ಮೈಸೂರು ಅಲ್ಲ, ಬೆಂಗಳೂರು ಬೆಂಗಳೂರು ಮೈಸೂರು ಅನ್ಕೊಂಡು ಬರ್ತಾರಲ್ಲ ಬೇರೆ ಜಿಲ್ಲೆಯಿಂದ, ಅವ್ರನ್ನ ಕಂಟ್ರೋಲ್ ಮಾಡಿದ್ರೇನೆ ರೋಗಿಗಳು ಕಮ್ಮಿ ಆಗೋದು. ಈಗ ಅವ್ರು ನಮ್ಮ ಊರಿಗೆ ಬರ್ತಾ ಇದೀವಿ, ಕೆಲ್ಸ ಇಲ್ಲ ಏನು ಇಲ್ಲ, ಕೆಲ್ಸದಿಂದ ಕಿತ್ತಾಕಿದಾರೆ ನಮ್ಮನ್ನ, ಅದಕ್ಕೆ ಊರಿಗೆ ಹೋಗ್ತಾ ಇದೀವಿ ಅಂತಾರೆ, ಏನ್ ಹೇಳೋದಂತ ಅವ್ರಿಗೆ. ಈಗ ಅವ್ರು ಬರ್ತಾ ಇದೀವಿ ಅಂತ ಅಂದ್ರೆ ಅವ್ರು ಚೆಕ್ ಮಾಡ್ಕೊಂಡು ಅವ್ರವ್ರ ಊರ್ಗೆ ಹೋಗೋರು ಹೋಗ್ಕೊಳ್ಳಿ, ಬೇರೆಯವರೆಲ್ಲ ಬೇರೆ ರಾಜ್ಯದವರೆಲ್ಲ ಬರ್ತಾರಲ್ಲ ಸರ್ ಬೇರೆ ಜಿಲ್ಲೆಯಿಂದ, ಅವ್ರನ್ನೆಲ್ಲ ಬಿಟ್ಟರೆ ರೋಗ ಬರಲ್ವಾ. ಹೌದು ಹೌದು, ನೋಡೋಣ ಏನ್ ಕ್ರಮ ಕೈಗೊಳ್ತಾರೆ ಅಂತ ಜಿಲ್ಲಾಧಿಕಾರಿಗಳು. ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ, ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕೆ. ನಾನು ನೆಲಮಂಗಲದಿಂದ ಹರೀಶ್ ಅವರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ಸರ್ ನಮಸ್ತೆ ಸರ್, ಹರೀಶ್ ಬೇಡ ಮಾತಾಡ್ತಿರೋದು. ಹೇಳಿ ಹರೀಶ್. ಸರ್ ಇದು ಲಾಕ್ಡೌನ್ ಮಾಡಿರೋದಾ ಸರಿ? ಹಲೋ, ಹೇಳಿ ಹೇಳಿ, ಕೇಳಿಸ್ತಿದೆ. ಇದು ಲಾಕ್ಡೌನ್ ಆಗಿದೆ, ಬೆಂಗಳೂರದಿಂದ ಲಾಕ್ಡೌನ್ ಆಗ್ತಾ ಇದೆ ಸರ್. ಇದು ಕಂಟ್ರೋಲ್ ಬರೋದ್ಕಿಂತ ಲಾಕ್ಡೌನ್ ತೆಗಿಬಾರ್ದು ಸರ್. ಕಂಪ್ಲೇಂಟ್ ನಾವು ಈರುಳ್ಳಿ ಇಟ್ಟು ಬರೋ ತಕ್ಕ ಅಂತವ್ರು ಲಾಕ್ಡೌನ್ ತೆಗಿಬಾರ್ದು. ಅಂದ್ರೆ ಎಷ್ಟು ದಿನ ಮಾಡ್ಬೇಕು ಅಂತ ನೀವ್ ಹೇಳೋ ಲೆಕ್ಕದಲ್ಲಿ ಇದು ಕಂಟ್ರೋಲ್ ಗೆ ಬರಲ್ಲ, ಇನ್ನು ಡಿಸೆಂಬರ್ ವರ್ಗೂನು ಬರಲ್ಲ ಅಂದ್ರೆ ಸರ್ ಏನು ಜನ ಜೀವನಕ್ಕಿಂತ ಜೀವ ತೊಡ್ದಲ್ಲ ಸರ್. ಅದನ್ನ ದಯವಿಟ್ಟು ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ಕೊಂಡು ಅಂತರ್ನೂ ಮಾಡ್ಕೊಂಡ್ ಬದುಕ್ಬೇಕು ಸರ್ ಇದ್ರಲ್ಲ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಹರೀಶ್ ಅವ್ರ. ಕೃಷ್ಣ ಅವ್ರ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ಕಾರ ಕೃಷ್ಣ ಅವ್ರೆ. ಸರ್ ಎಲ್ಲಾ ಇದ್ ಮಾಡ್ತಾರೆ, ನಮ್ಮ ಮುಖ್ಯಮಂತ್ರಿಯವರು ನಮ್ಮ ಇವ್ರಿಗೆ ರೈತರಿಗೆ ಮತ್ತೆ ಬಡಬಡ ಬಡವರಿಗೆ ಇಮ್ಡಿಯೇಟ್ಲಿ ಅವ್ರು ಇರ್ತಾರೆ, ಲಾಕ್ಡೌನ್ ಆಗ್ಬಿಟ್ರೆ ಯಾವ ತರ ಸರ್ ಇದ್ ಮಾಡೋದು ಅಂದ್ರೆ ಗೊತ್ತಾಗಿಲ್ಲ ನೀವೇನು ಹೇಳಿದ್ದು ಅಂತ. ಸರ್ ಈಗ ಬಡವರು ಇದಾರೆ, ಸೊಸೈಟಿ ರೇಷನ್ ಕೊಡ್ತಾರೆ, ಆ ರೇಷನ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಎಲ್ಲಂದ್ರೆ ಅಲ್ಲಿ ತಗೊಂಡ್ರಿ ಕಾರ್ಡ್ ಅಲ್ಲಿ ಅಂತಾರೆ, 20 ಕೆಜಿ ಇದ್ರೆ 10 ಕೆಜಿ ಕೊಡ್ತಾರೆ, ಅದಕ್ಕೂ ಕಾಸ್ಟ್ ತಗೊಂತಾರೆ.
ಮಾಡಿ ಎಲ್ಲೆಲ್ಲ ಆ ರೀತಿಯಾಗಿ ಮಾಡ್ತಾ ಇದಾರೆ ಕಳಿಸಿ ನಮ್ಗೆ ವಿಡಿಯೋಗಳನ್ನ. ನಾವು ಎಷ್ಟೋ ನ್ಯಾಯ ಬೆಲೆ ಅಂಗಡಿ ಅವರು ಇದೇ ರೀತಿಯಾಗಿ ಮಾಡ್ತಾ ಇದ್ದದನ್ನ ಖುದ್ದು ಅಲ್ಲಿನ ಆಹಾರ ನಾಗರಿಕ ಪೂರೈಕಾ ಸಚಿವರಿಗೆ ತಿಳಿಸಿದ್ವಿ, ಅವರೇ ಕ್ಯಾನ್ಸಲ್ ಮಾಡ್ತಾರೆ ಎಷ್ಟೋ ಲೈಸೆನ್ಸ್ ಗಳನ್ನ. ಹಾಗಾಗಿ ಅವರು ಏನು ಇದ್ ಮಾಡಲ್ಲ ಸರ್, ಅವರು ಸುಮ್ಮನೆ ಹೇಳ್ತಾರೆ ನಿಮ್ ಬೇಕಾದ ಅಂತಾರೆ ಸರ್, ಅದಕ್ಕೂ ಕಾಸ್ ಬರಿ ತಗೊಂತಾರೆ. ಆತರದಿದ್ರೆ ವಿಡಿಯೋ ಮಾಡ್ಕೊಂಡು ಕಳಿಸಿ ನಮಗೆ, ನಾವು ತೋರಿಸ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕೃಷ್ಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಹನುಮಂತ ಅವರು ಕರೆ ಮಾಡಿದ್ದಾರೆ ರಾಯಚೂರಿಂದ. ನಮಸ್ಕಾರ ಹನುಮಂತ ಅವರೇ. ಸರ್ ನಮಸ್ಕಾರ ಸರ್, ನಮ್ದು ರಾಯಚೂರು ಜಿಲ್ಲೆ ದೇವರ ತಾಲೂಕು ಸರ್ ಮಾತಾಡೋದು ಸರ್. ಹಾ ಹೇಳಿ ಸರ್. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾವು ಒಂದು ಮನವಿ ಸರ್, ದಯವಿಟ್ಟು ಈಗೇನ ಬೆಂಗಳೂರು ಲಾಕ್ಡೌನ್ ಮಾಡಿದಾರಲ್ಲ ಬೆಂಗಳೂರು ಗ್ರಾಮೀಣ ಮತ್ತು ನಗರ ಸರ, ದಯಮಾಡಿ ಅಲ್ಲಿ ಹೋದಂತ ಗುಳೆ ಹೋದಂತ ಜನ ನಮ್ಮ ರಾಯಚೂರು ಡಿಸ್ಟಿಕ್ಗೆ ಬಹಳ ಕಡಿಮೆ ಇದೆ ಸರ್ ಕೊರೋನಾ ಸೋಂಕಿತರ ಸಂಖ್ಯೆ. ಹಂಗಾಗಿ ಅಲ್ಲಿಂದ ಈಗ ಮಂಗಳವಾರ 8 ಗಂಟೆಯಿಂದ ಲಾಕ್ಡೌನ್ ಮಾಡ್ತೀವಿ ಅಂತ ಆದೇಶ ಹೊಡಿಸಿದಾರೆ ಸರ್. ಅಲ್ಲಿಂದ ಗುಳೆ ಹೋದಂತ ಜನ ವಾಪಸ್ ಊರಿಗೆ ಬರ್ತಾ ಇದಾರೆ ಸರ್, ಅದರಿಂದ ಮತ್ತಿತ್ತ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತದೆ. ದಯಮಾಡಿ ಇದನ್ನ ಆಶಾ ಕಾರ್ಯಕರ್ತರಾಗಿರ್ಬೋದು ಮತ್ತು ಜಿಲ್ಲಾಡಳಿತಕ್ಕ ಒಂದು ಮನವಿ ಸರ್ ನಿಮ್ಮ ಟಿವಿ ಮೂಲಕ ಅದನ್ನ ತಡೆಗಟ್ಬೇಕು ಸರ್. ಆಶಾ ಕಾರ್ಯಕರ್ತರು ಮತ್ತು ಇಲ್ಲಿ ಗ್ರಾಮ ಸೇವಕರು ಗುಳೆ ಹೋಗಿ ಬಂದಂತ ಜನರಿಗೆ ಸರಿಯಾಗಿ ಅದು ಟೆಸ್ಟ್ ಗಳನ್ನ ಮಾಡಿಸುವಂತ ಕೆಲಸ ಮಾಡ್ಬೇಕು ಸರ್. ದಯಮಾಡಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಹನುಮಂತ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮಹೇಶ್ ಅವರು ಕರೆಯನ್ನ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ಕಾರ ಮಹೇಶ್ ಅವರ. ಸರ್ ನಮಸ್ತೆ, ಹೇಳಿ ಮಹೇಶ್. ಸರ್ ಈ ಲಾಕ್ಡೌನ್ ನೋಡಿದ್ರೆ ಸರ್ ಇವರು ಒಂಥರ ಕೇರ್ಲೆಸ್ ಆಗಿ ಮಾಡ್ತಾರೆ ಹೊರತು ಸ್ಟ್ರಿಕ್ಟ್ ಆಗಿ ಯಾವ್ದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಓಕೆನಾ, ಇಲ್ಲಿ ಬೆಂಗಳೂರಲ್ಲಿ ನೋಡಿ ಲಾಕ್ಡೌನ್ ಅಂತಾರೆ, ನಮ್ಮ ಏರಿಯಾ ಎಲ್ಲ ಲೆಬ್ಬಾಳ್ ಕಡೆ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಜನಗಳು. ಈ ಸಂಡೆ ಲಾಕ್ಡೌನ್ ಏನಕ್ಕೆ ಮಾಡ್ಬೇಕು ಇವರು? ಸರ್ ಅದೇ ಹೇಳ್ತಾರೆ, ಒಳಗಡೆ ಯಾರು ಅಷ್ಟು ಇದ್ ಮಾಡ್ಕೊಂಡು ಒಂದು ಮಾಸ್ಕ್ ಹಾಕಲ್ಲ ಸರ್. ಇಲ್ಲಿ ಸ್ಟೇಷನ್ ಗೆಲ್ಲ ನಾವು ಫೋನ್ ಮಾಡಿ ಇದ್ ಮಾಡಿದ್ರೆ ಪೊಲೀಸ್ ಅಂತೂ ಬರದೇ ಇಲ್ಲ. ಫಸ್ಟ್ ಆಫ್ ಆಲ್ ಪಾಪ ಅವ್ರಗಳಿಗೂ ಸೋಂಕ್ ಬಂದಿದೆ ಅಲ್ವಾ, ಎಷ್ಟೋ ಜನ ಕ್ವಾರಂಟೈನ್ ಆಗಿ ಹೋಗ್ಬಿಟ್ಟಿದ್ದಾರೆ ಪೊಲೀಸರು. ಜನ ಅರ್ಥ ಮಾಡ್ಕೊಬೇಕು, ಅವ್ರಿಗೋಸ್ಕರನೇ ಲಾಕ್ಡೌನ್ ಮಾಡಿರೋದು ಇದನ್ನ, ಅವರೇ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಅಲ್ವಾ? ಹೌದು ಸರ್, ಬಟ್ ಏನ್ ಗೊತ್ತಾ ಸರ್, ಜನ ಅರ್ಥ ಮಾಡ್ಕೊಳ್ಬೇಕು ಒಂದು, ಬಟ್ ಏನ್ ಗೊತ್ತಾ ಬೇಕಾಬಿಟ್ಟಿ ಓಡಾಡ್ತಾರೆ ಸರ್. ನೀವ್ ಎಷ್ಟೇ ಹೇಳಿ, ನೀವೇನೇ ಮಾಡಿ, ಬಟ್ ಆ ತರ ಇದ್ ಮಾಡಿದ್ರೆ ಅವರು ಮತ್ತೆ ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ. ಈ ಬುದ್ಧಿ ಇಲ್ದಂತವ್ರು ಕೆಲವರು ಎಷ್ಟೇ ಲಾಕ್ಡೌನ್ 20 ದಿನ ಮಾಡಿ 1 ತಿಂಗಳು ಮಾಡಿ ಹಿಂಗೆ ಓಡಾಡ್ತಿರ್ತಾರೆ, ಏನ್ ಮಾಡೋದಂತವ್ರಿಗೆ ಸರಿಯಾಗಿ ಲಾಟಿ ರುಚಿ ತೋರಿಸ್ತಾರೆ ಹಂಗೆ ಓಡಾಡ್ತಿದ್ರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ವಸೀಂ ಅವರು ಕರೆಯನ್ನ ಮಾಡಿದ್ದಾರೆ ಮೈಸೂರಿಂದ. ನಮಸ್ಕಾರ ವಸೀಂ ಅವರೇ. ನಮಸ್ತೆ ಸರ್. ಹೇಳಿ ವಸೀಂ. ಸರ್ ನನ್ನ ತಮ್ಮಲ್ಲಿ ವಿನಂತಿ ಏನಂದ್ರೆ, ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಾವು ಒಂದ್ ಸಜೆಷನ್ ಆಗಿ 15 ದಿವಸ ಮಾಡ್ಬೇಕು ಸರ್. ಆಮೇಲೆ ಯೂನಿಫಾರ್ಮ್ ಆಗಿ ಮಾಡ್ಲಿ, ಬರೀ ಬೆಂಗಳೂರ್ ಅಂತಲ್ಲ, ಇಡೀ ಜಿಲ್ಲೆ ಸರ್, ಇಡೀ ಸ್ಟೇಟ್ ಮಾಡ್ಬೇಕು ಸರ್. ಆಮೇಲೆ 15 ದಿವಸ ಮಾಡಿದ್ರೆ ಇವ್ರಿಗೂ ನಮ್ಮ ಕೊರೋನಾ ವಾರಿಯರ್ಸ್ಗೂ ಸ್ವಲ್ಪ ಟೈಮ್ ಸಿಗುತ್ತೆ ಹೋರಾಡಕ್ಕೆ, ಆಮೇಲೆ ಪ್ಲಾನ್ ಮಾಡ್ಕೊಳಕ್ಕೆ. ಆಮೇಲೆ ಇಡೀ ತಾವು ಎಲ್ಲ ಜಿಲ್ಲೆಗಳ ವಾರು ಪಾಪ್ಯುಲೇಷನ್ ನೋಡಿದ್ರೆ ಆ ಜಿಲ್ಲೆಗೆ ಆ ಪಾಪ್ಯುಲೇಷನ್ ಸೋಂಕಿತರು ಜಾಸ್ತಿ ಇದೆ. ಈಗ ಬೆಂಗಳೂರಲ್ಲಿ ತಾವು ಅರೌಂಡ್ 1 ಕ್ರೋರ್ ಪ್ಲಸ್ ಪಾಪ್ಯುಲೇಷನ್ ಐತೆ, ಅದಕ್ಕೆ ನೋಡಿದ್ರೆ ಜಾಸ್ತಿ ಕಾಣುತ್ತೆ. ಈಗ ಮೈಸೂರಲ್ಲಿ 30 ಲಕ್ಷ ಏನೋ ಐತೆ, ಬಟ್ ಮೈಸೂರಲ್ಲಿ 100 ಅಂದ್ರೆ ಯು ಮಲ್ಟಿಪ್ಲೈ ಇನ್ ಟು 10. ಸೊ ಇಲ್ಲೂ ಜಾಸ್ತಿ ಆದಂಗ ಅದು ಬೆಂಗಳೂರು ಲೆಕ್ಕಕ್ಕೆ ನೋಡಿದ್ರೆ ಇಲ್ಲೂ. ಸೊ ಯೂನಿಫಾರ್ಮ್ ಆಗಿ ಮಾಡ್ಲಿ ಸರ್, ಟೈಮ್ ವೇಸ್ಟ್ ಈಗ ಮಾಡಬಾರ್ದು. ಯೂನಿಫಾರ್ಮ್ ಆಗಿ 15 ದಿವಸ ಎವ್ರಿ ಮಂತ್ ಈಗ ಮಾಡ್ಬೇಕು ಸರ್, ಕಂಟ್ರೋಲ್ ಆಗತ್ತಂಕ ಈ ತಿಂಗಳು ಆತಂಕ. ಆಮೇಲೆ ಎಕಾನಮಿ ಅದೇನ್ ಹಾಳಾಗದ್, ಮುಂದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಹಾಳಾಗತ್ತೆ ಸರ್, ಏನು ಕೈಗೆ ಸಿಗಲ್ಲ. ಆಮೇಲೆ ಇರೋದನ್ನು ಹೊರಟೋಗತ್ ಕೈಯಿಂದ ಅಂತ ಅಷ್ಟೇ. ಲಾಕ್ಡೌನ್ ಆದಾಗ ಸಾಕಷ್ಟು ಜನ ತೊಂದರೆ ಅನುಭವಿಸ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ದಿನನಿತ್ಯ ದುಡಿದು ತಿನ್ನುತ್ತಾರೆ, ಆಟೋ ಡ್ರೈವರ್ ಇರ್ತಾರೆ, ಕ್ಯಾಬ್ ಡ್ರೈವರ್ಗಳು, ಅವತ್ ದುಡಿಬೇಕು ಅವತ್ ತಿನ್ಬೇಕು. ಲಾಕ್ಡೌನ್ ಆದಾಗ ಸರ್ಕಾರದ ಹತ್ರ ದುಡ್ಡೇ ಇರಲ್ವಲ್ಲ ಅವರಿಗೆ ಕೊಡಕ್ಕೆ. ಸರ್ ಈಗ ಲಾಕ್ಡೌನ್ ಆಗಿಲ್ದೇ ಇರೋದು ಏನ್ ಚೆನ್ನಾಗಾಗ್ತೈತೆ ಅಂತ, 15 ದಿವಸ ಬಿಡ್ಲಿ ಫ್ರೀ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತ 15 ದಿವಸ ಲಾಕ್ಡೌನ್ ಮಾಡಿ. ಈಗ ಮಾಡಿದ್ ಮಾಡ್ತಾರೆ, 15 ದಿನನಾದ್ರೂ ಮಾಡಿ ಅಂತ ಹೇಳ್ತಾ ಇದೀರಾ? ಹಾ, 15 ದಿವಸ ಸರ್, 15 ದಿವಸದಲ್ಲಿ 7 ದಿವಸ ರಜೆನೇ ಆಗ್ಬಿಡುತ್ತಲ್ಲ ಸರ್. 4 ದಿವಸ ಸಂಡೇ, ಸಾರಿ 2 ಸಂಡೇ ಶನಿವಾರ, ಆಮೇಲೆ ಏನಾದ್ರೂ ಹಬ್ಬ ಅದು ಇದು ಅಂತ ಇರುತ್ತೆ. ಸೊ ಒಂದ್ 15 ದಿವಸ ಸ್ಯಾಕ್ರಿಫೈಸ್ ಮಾಡ್ತೀರಾ, ಇನ್ ಉಳಿದಿದ್ 15 ದಿವಸದಲ್ಲಿ ಫುಲ್ ಕೆಲಸ ಮಾಡ್ಲಿ ಬಿಡಿ. ಬಟ್ ಆಕ್ಚುಲಿ ಸೈನ್ಸ್ ಪ್ರಕಾರ ಸರ್, ಆ ವೈರಸ್ 15 ದಿವಸ ಎ ಸಿಂಪ್ಟಮ್ಯಾಟಿಕ್ ಅಲ್ಲೂ 0 ಆಗುತ್ತೆ ಅಂತ 99.9 ಇದ್ದೈತೆ. ಇಟ್ ಇಸ್ ನಾಟ್ ಮೈ ಆರ್ ಯೋರ್ ಎನಿಬಡಿ, ದಿಸ್ ಇಸ್
ಸೈನ್ಸ್ ಆಮೇಲೆ ರಿಸರ್ಚ್ ಆಗಿರೋದು ಎಲ್ಲರಿಗೂ ಗೊತ್ತದು. ಸೊ ಆ ಬ್ರೇಕ್ ಆಗ್ಬೇಕು ಸರ್. ಆಮೇಲೆ ಈ ಆಶಕ ಯು ಸಾರಿ ನಮ್ ಕರೋನಾ ವಾರಿಯರ್ ಸ್ಥಿತಿ ಏನಾಗ್ಬೇಕು? ನಮ್ಗೆ ಈಗ ಒಂದ್ ಇಷ್ಟಕ್ ಬೆಡ್ ಇಲ್ಲ, ಹಾಸ್ಪಿಟಲ್ ಇಲ್ಲ ಅಂತವ್ರೆ ಹಂಗ ಅತಿ ಕೈಲಿ ಅದು ಇಟ್ ಇಸ್ ಇಟ್ ಗೋಸ್ ಮೋರ್ ದನ್ ಇದು ಕಂಟ್ರೋಲ್ ಇದ್ರ ಲಿಮಿಟ್ ಇಂದ ಅವಾಗ ಅವರು ಅವರು ಅಸಹಾಯಕತೆ ಅವ್ರಿಗೂ ಇದಾಗ್ಬಿಡುತ್ತೆ. ಐ ಮೀನ್ ದೇರ್ ಆಲ್ಸೋ ವೆರಿ ಹೆಲ್ಪ್ಲೆಸ್ ಆಗ್ಬಿಡ್ತಾರೆ ಅಂತ. ಸೊ ವಿ ಹ್ಯಾವ್ ಟು ಡೂ 15 ಡೇಸ್ ಸರ್, ದೇರ್ ಇಸ್ ನೋ. ಆಮೇಲೆ ಯೂನಿಫಾರ್ಮ್ ಮಾಡ್ಬೇಕು ಸರ್ ಆ ಜಿಲ್ಲೆ ಈ ಜಿಲ್ಲೆ. ಜಸ್ಟ್ ನಾವು ಒಂದ್ ಬೇಸಿಕ್ ಸಿಂಪಲ್ ಮ್ಯಾಥಮೆಟಿಕ್ಸ್ ಸರ್, ಈಗ ಬೆಂಗಳೂರು ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಕಾಣ್ತಾ ಇತ್ತೆ. ಬೇರೆ ಬೇರೆ ಜಿಲ್ಲೆಗೆ ಆ ಪಾಪ್ಯುಲೇಷನ್ ಮಾಡಿದ್ರೆ ಅದ್ ಬೆಂಗಳೂರು ಲೆವೆಲ್ ಗೆ ಕಾಣುತ್ತೆ. ಈಗ 15 ಡೇಸ್ ಟೋಟಲ್ ಆಗಿ ಇಡೀ ಕರ್ನಾಟಕ ಲಾಕ್ ಡೌನ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ಸ್ಟ್ರಿಕ್ಟ್ ಆಗಿ. ಓಕೆ, ಥ್ಯಾಂಕ್ ಯು ವಸೀಂ ಅವರೆ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪ್ರತಿಯೊಂದು ಜಿಲ್ಲೆಯಿಂದಲೂ ಕರೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಅಭಿಪ್ರಾಯ ಇಷ್ಟೇ, ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕ ಲಾಕ್ಡೌನ್ ಮಾಡಿ, ಸ್ಟ್ರಿಕ್ಟ್ ಆಗಿ ಮಾಡಿ, ಒಂದು ವಾರನೂ ಕೂಡ ಸಾಕಾಗೋದಿಲ್ಲ, 15 ದಿನ ಲಾಕ್ಡೌನ್ ಮಾಡಬೇಕು ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ ಜಿಲ್ಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ನೀವು ಕೂಡ ಕರೆಯನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಸೀನುವಾಗ ಕೈ ಅಡ್ಡ ಇರಲಿ, ಬೇರೆಯವರಿಂದ ಕನಿಷ್ಠ 3 ಅಡಿ. 15 ಜಿಲ್ಲೆಗಳ ಲಿಸ್ಟ್ ಮಾಡ್ಕೊಂಡಿದೆಯಾ ಸರ್ಕಾರ? ಗಮನಿಸ್ತಾ ಇದ್ದೀರಾ, ಬೆಂಗಳೂರು ಮತ್ತೆ ಬೆಂಗಳೂರು ಗ್ರಾಮಾಂತರವನ್ನ ಲಾಕ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಂಗಳವಾರ ರಾತ್ರಿಯಿಂದ. ಸೊ ಈಗ ಸಾಕಷ್ಟು ಜಿಲ್ಲೆಗಳಿಂದ ಕೇಳಿ ಬರ್ತಾ ಇರುವಂತ ಕೂಗು, ಇಡೀ ಕರ್ನಾಟಕವನ್ನ ಲಾಕ್ ಮಾಡಿ ಅಂತ. ನಾಳೆ ಸಿಎಂಗೆ ಡಿಸಿಗಳು ಏನ್ ಮನವಿ ಮಾಡ್ತಾರೆ ಅನ್ನೋದು ಕುತೂಹಲ ಕೆಣೆ ಮಾಡಿಕೊಟ್ಟಿದೆ. ಲಾಕ್ಡೌನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಕ್ಡೌನ್ ಮಾಡಬೇಡಿ ಅಂತಾರ ಡಿಸಿಗಳು ಅನ್ನೋದನ್ನ ಕಾದ್ ನೋಡ್ಬೇಕು. ಜಿಲ್ಲಾಧಿಕಾರಿಗಳ ಅಭಿಪ್ರಾಯ ಸಲಹೆ ಏನಿದೆ, ಏನಂತ ಸಲಹೆಯನ್ನ ಕೊಡ್ತಾರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಮುಖ್ಯಮಂತ್ರಿಗಳ ಜೊತೆಗೆ ನಡೆಯುವಂತ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅನ್ನೋದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಳಕಟ್ಟಿ, ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಲಾಕ್ಡೌನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಂಡಿದ್ದಾರೆ. ಇನ್ನ ನಾವು ಕೂಡ ಈಗಷ್ಟೇ ಕೇಳ್ತಾ ಇದ್ವಿ, ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು ಇಡೀ ಕರ್ನಾಟಕ ಲಾಕ್ಡೌನ್ ಮಾಡಿ ಅಂತ. ಇನ್ನೊಂದ್ ಕಡೆ ಸರ್ಕಾರದ ಚಿಂತನೆ 10-15 ಜಿಲ್ಲೆಗಳನ್ನ ಲಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನ್ ಡಿಸಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ, ಏನಿದೆ ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಅಂತ. ಪೃಥ್ವಿರಾಜ್, ಪ್ರಮುಖವಾಗಿ ಲಾಕ್ಡೌನ್ ಮಾಡಲ್ಲ ಅಂತಕ್ಕಂಥದ್ದು ಮಾತನ್ನ ಸರ್ಕಾರ ಪದೇ ಪದೇ ಹೇಳ್ತಾನೆ ಇತ್ತು. ಆದರೆ ಯಾವಾಗ ಒಂದು ನಿಯಂತ್ರಣ ಮೀರಿ ಒಂದು ಕರೋನಾ ವ್ಯಾಪಕವಾಗಿ ಹಬ್ತಾ ಇದೆ, ಕೊನೆಗೂ ಅಂತಿಮವಾಗಿ ಸರ್ಕಾರ ಇದೀಗ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ 1 ವಾರಗಳ ಕಾಲ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದೆ. ಆದರೆ ಪ್ರಮುಖವಾಗಿ ಇತರೆ ಜಿಲ್ಲೆಗಳಲ್ಲೂ ಕೂಡ ಲಾಕ್ಡೌನ್ ಮಾಡಬೇಕಾ, ಲಾಕ್ಡೌನ್ ಮಾಡತಕ್ಕಂಥ ಒಂದು ಅನಿವಾರ್ಯತೆಗಳು ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಸರ್ಕಾರವನ್ನು ಕಾಡ್ತಾ ಇದೆ. ಹಾಗಾಗಿನೇ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲಾ ಡಿಸಿಗಳ ಜೊತೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಕೂಡ ಮಾಡ್ತಾರೆ. ಮಾಡಿ ಆಯಾ ಜಿಲ್ಲೆಗಳಲ್ಲಿ ಕರೋನಾ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿರತಕ್ಕಂಥ ಮಾಹಿತಿಯನ್ನು ಪಡಿತಾರೆ. ಅಂದ್ರೆ ಅಲ್ಲಿ ಆಸ್ಪತ್ರೆಗಳ ಲಭ್ಯತೆ ಯಾವ ರೀತಿ ಇದೆ ಮತ್ತು ಅಲ್ಲಿ ಬೆಡ್ಗಳ ಒಂದು ಲಭ್ಯತೆ ಆಗಿರ್ಬೋದು ಮತ್ತು ಕರೋನಾದ ಒಂದು ವಾಸ್ತವ ಸ್ಥಿತಿ ಯಾವ ರೀತಿ ಇದೆ ಮತ್ತು ಕರೋನಾ ಅಲ್ಲಿ ನಿಯಂತ್ರಣಕ್ಕೆ ಬರ್ತಿದೆಯಾ ಅಥವಾ ಅಲ್ಲಿ ಲಾಕ್ಡೌನ್ ಮಾಡ್ಬೇಕಾ ಅಥವಾ ಏರಿಯಾ ವೈಸ್ ಸೀಲ್ ಡೌನ್ ಮಾಡ್ಬೇಕಾ ಅಂತಕ್ಕಂಥ ಸಮಗ್ರವಾಗಿರತಕ್ಕಂಥ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಆಯಾ ಡಿಸಿಯಿಂದ ಕಲೆ ಹಾಕ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ನಾಳೆ 11 ಗಂಟೆಗೆ ಎಲ್ಲ ಡಿಸಿಗಳ ಜೊತೆ ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ. ಈಗ ಆಲ್ರೆಡಿ ಸಾರ್ವಜನಿಕ ವಲಯದಿಂದ ಆಗಿರ್ಬೋದು, ರಾಜಕೀಯ ವಲಯದಿಂದ ಆಗಿರ್ಬೋದು ಮತ್ತು ತಜ್ಞರ ವಲಯದಿಂದ ಕೂಡ ರಾಜ್ಯವ್ಯಾಪಿ 15 ದಿನಗಳ ಕಾಲ ಲಾಕ್ಡೌನ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಈಗಾಗಲೇ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಡಿಸಿಗಳು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಲಾಕ್ಡೌನ್ ಮಾಡ್ತಕ್ಕಂಥದ್ದು, ಕೆಲವೊಂದಿಷ್ಟು ಭಾಗಗಳನ್ನು ಲಾಕ್ಡೌನ್ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಕೆಲವೊಂದಿಷ್ಟು ಭಾಗಗಳನ್ನು ಸೀಲ್ ಡೌನ್ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಮತ್ತು ಅಲ್ಲಿ ಏನು ಅಗತ್ಯತೆ ಇದೆ ಅದಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಡಿಸಿಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ರಾಜ್ಯವ್ಯಾಪಿ ಮಾಡಬೇಕಾ ಅಥವಾ ಬೇಡುವ ಅಂತಕ್ಕಂಥ ಒಂದು ಪರಿಸ್ಥಿತಿ ಪ್ರಶ್ನೆ ಕೂಡ ಇದೀಗ ಸರ್ಕಾರದ ಮುಂದಿದೆ. ಹಾಗಾಗಿನೇ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನಾಳೆ 11 ಗಂಟೆಗೆ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ, ಮಾಡಿ ಅವರಿಂದ ಮಾಹಿತಿಯನ್ನು ಪಡಿತಾರೆ, ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನು ಕೈಗೊಳ್ತಾರೆ. ಅಂದ್ರೆ ಸರ್ಕಾರದ ಮುಂದಿರ್ತಕ್ಕಂಥ ಆಪ್ಷನ್ಸ್ ಏನು ಅಂತಂದ್ರೆ,
ಕೇವಲ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ಮಾಡಿದ್ರೆ ಅಷ್ಟೇ ಕಂಟ್ರೋಲ್ ಆಗೋದಿಲ್ಲ, ಹೀಗಾಗಿ ರಾಜ್ಯವ್ಯಾಪಿ ಮಾಡಿದ್ರೆ ಸೂಕ್ತ ಅಂತಕ್ಕಂತ ಮಾತುಗಳು ಕೂಡ ಸರ್ಕಾರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಡಿಸಿಗಳ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರಿಂದ ಸಮಗ್ರವಾಗಿರತಕ್ಕಂತ ಮಾಹಿತಿಯನ್ನು ಪಡೆದು ಅಂತಿಮವಾಗಿರತಕ್ಕಂತ ತೀರ್ಮಾನ ತೆಗೆದುಕೊಳ್ತಕ್ಕಂತ ಸಾಧ್ಯತೆ ದಟ್ಟವಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಲ್ಕಟ್ಟಿ. ನೀವೆಲ್ಲ ಡೀಟೇಲ್ಸ್ಗಾಗಿ ಎಸ್ ಗಮನಿಸ್ತಾ ಇದ್ದೀರಲ್ಲ, ಸಮಗ್ರವಾದಂತಹ ಮಾಹಿತಿಯನ್ನು ನಾಳೆ ಡಿಸಿಗಳ ಜೊತೆ ನಡೀತಾ ಇರುವಂತಹ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮುಖ್ಯಮಂತ್ರಿಗಳು ಕಲೆ ಹಾಕಲಿದ್ದಾರೆ. ಅದಾದ್ಮೇಲೆ ಉಳಿದಂತ ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರೆ. ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 100% ಮಾಡ್ಬೋದು ಅಂತ ಹೇಳ್ತೇನೆ ಸರ್, ಯಾಕಂದ್ರೆ ಬರೀ ಬೆಂಗಳೂರಲ್ಲಿ ಅಷ್ಟೇ ಜಾಸ್ತಿ ಆಗಿಲ್ಲ, ನಮ್ಮ ಹುಬ್ಳಿಯಲ್ಲೂ ಕೂಡ ಏನು ನಾವು ಲಾಸ್ಟ್ 1 ವೀಕಲ್ಲಿ ನೋಡ್ತಾ ಇದ್ದೀವಿ, ಡೈಲಿ 40-50 ಕ್ರಾಸ್ ಆಗ್ತಾ ಇದೆ. ಸೊ ನಿಯರ್ 2000 ನಾವು ಈಗ 20,000 ಕ್ರಾಸ್ ಆಗೇ ಆಗ್ತದೆ. ಸೊ ಈ ರೀತಿ ನಾವು ಡೈಲಿ ಬೆಳೀತಿರೋದು, ಇದು ಸ್ಮಾಲ್ ಸಿಟಿ, ಬೆಂಗಳೂರು ಅಂತ ಏನು ಹೈ ಪಾಪ್ಯುಲೇಷನ್ ಅಲ್ಲ, ಆದರೂ ಕೂಡ ಡೈಲಿ 50-100 ಬರ್ತಾ ಇದ್ದಾವೆ, ಈಗ ಅಂದರೆ 1000 ನಿಯರ್ ಇದೇವೆ ನಾವು. ಆದ್ದರಿಂದ ಇದನ್ನು ಕಡಿವಾಣ ಹಾಕಬೇಕಂತಂದ್ರೆ ಇಲ್ಲಿ ಕೂಡ ಅವಶ್ಯಕತೆ ಅದ ಸರ್. 1 ವೀಕ್ ಒಳಗಡೆ ಏನೂ ಫರಕ್ ಬೀಳೋದಿಲ್ಲ ಪಬ್ಲಿಕ್ಕಿಗೆ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಆದರೆ ಇಲ್ಲಿ ಕೂಡ ಲಾಕ್ಡೌನ್ ಮಾಡಿದರೆ ಅದರ ಬೆನಿಫಿಟ್ ಎಲ್ಲ ಪಬ್ಲಿಕ್ಕಿಗೂ ಸಿಗ್ತದೆ ಅಂತ ನಮ್ಮ ಅನಿಸಿಕೆ ಸರ್. ನಮ್ಮ ಪ್ರತಿನಿಧಿಗಳು ಸಾರ್ವಜನಿಕರನ್ನ ಮಾತನಾಡಿಸಿದ್ದಾರೆ, ಅವರೇನಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ. ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನನ್ನ 1 ವಾರ ಲಾಕ್ಡೌನ್ ಮಾಡಿ ಈಗ ಸರ್ಕಾರ ಘೋಷಣೆ ಮಾಡಿರುವಂಥದ್ದು, ಅದೇ ರೀತಿ ಚಿಕ್ಕಮಗಳೂರನ್ನು ಕೂಡ ಲಾಕ್ಡೌನ್ ಮಾಡಬೇಕಾ, ಜನರು ಏನು ಹೇಳ್ತಾರೆ ಈ ಬಗ್ಗೆ ಅವ್ರನ್ನ ಕೇಳೋಣ. ಸರ್, ಈಗ ಬೆಂಗಳೂರಿನ ಲಾಕ್ಡೌನ್ ಮಾಡ್ತಿದ್ದಾರೆ ಮುಂದಿನ ವಾರದಿಂದ, ಅದೇ ರೀತಿ ಚಿಕ್ಕಮಗಳೂರು ಏನಾರು ಮಾಡಬೇಕಾ? ಚಿಕ್ಕಮಗಳೂರಿನಲ್ಲೂ ಕೂಡ ದಿನದಿಂದ ದಿನ ಕೇಸ್ಗಳು ಜಾಸ್ತಿ ಆಗ್ತಿದೆ. ಇದೆಯಲ್ಲ ಸರ್, ಈಗ ಆಲ್ರೆಡಿ MLA ಅವರಿಗೂ ಕೂಡ ಬಂದಿದೆ, ಅವರ ಸಂಬಂಧಿಕರಿಗೆಲ್ಲ ಬಂದಿದೆ, ಅದರಿಂದ ಒಳ್ಳೇದು ಮಾಡಿದರೆ ಒಂದು 1 ತಿಂಗಳಾದ್ರು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸರ್ ಹೇಳಿ ಸರ್, ನೀವೇನು ಹೇಳ್ತೀರಾ ಸರ್, ಈಗ ಚಿಕ್ಕಮಗಳೂರು ಲಾಕ್ಡೌನ್ ಬೇಕು ಅಂತೀರಾ ಅಥವಾ ಏನು ಸರ್? ಲಾಕ್ಡೌನ್ ಈ ಸಮಯದಲ್ಲಿ ಬೇಕು, ಏಕೆಂದರೆ ಗ್ರೀನ್ ಸಿಟಿ ಇದ್ದಂತಹ ಚಿಕ್ಕಮಗಳೂರು ಪ್ರಸ್ತುತ ಸಂದರ್ಭದಲ್ಲಿ 120 ಕೇಸ್ ಮೇಲೆ ಹೋಗಿದೆ, ಪ್ರತಿಯೊಂದು ಏರಿಯಾಕ್ಕೆ ಹೊರಡ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಒಳ್ಳೆಯದು. ಸರ್, ಇವತ್ತಿನ ಪರಿಸ್ಥಿತಿಯಲ್ಲಿ ಚಿಕ್ಕಮಗಳೂರಿಗೆ ಲಾಕ್ಡೌನ್ ಮಾಡೋದು ಒಳ್ಳೆಯದು, ಯಾಕೆಂದರೆ 1 ವಾರಗಳ ಕಾಲ ಬೇಡ, 1 ತಿಂಗಳು ಮಾಡೋದೇ ಒಳ್ಳೇದು, 20-1 ತಿಂಗಳು ಮಾಡೋದು ಒಳ್ಳೇದು. ಸರ್, ನೀವೇನು ಹೇಳ್ತೀರಾ ಸರ್, ಈಗ ಲಾಕ್ಡೌನ್ ಲಾಕ್ಡೌನ್ ಇದ್ರೇ ಒಳ್ಳೆಯದು, ಯಾಕೆಂದರೆ ಮುಂದೆ ತುಂಬ ವೆಚ್ಚ ಆಗ್ತಾ ಇದೆ, ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದರಿಂದ ಲಾಕ್ಡೌನ್ ಮಾಡಿದ್ರೆ ಭಾರಿ ಒಳ್ಳೆಯದು. ಲಾಕ್ಡೌನ್ ಅಂದರೆ ಲಾಕ್ಡೌನ್ ಮಾಡಲಿ, ಬಟ್ ಏನಾಗಿದೆ ಈಗ ಔಷಧಿ ಕಂಡುಹಿಡಿದಕ್ಕೆ ಲಾಕ್ಡೌನ್ ಅಂತಲೇ ಮಾಡಿಬಿಟ್ಟು ಫುಲ್ ಲಾಕ್ಡೌನ್ ಮಾಡಿದರೆ ಅದು ಒಳ್ಳೇದು, ಎಲ್ಲರೂ ಔಷಧಿ ಕಂಡುಹಿಡಿದ್ಮೇಲೆ ಬೇಕಾದ್ರೆ ಎಲ್ಲರಿಗೂ ಫ್ರೀ ಮಾಡ್ಬೋದು. ಈಗ ಲಾಕ್ಡೌನ್ ಸ್ವಲ್ಪ ಬಿಡೋದು, ಸ್ವಲ್ಪ ಮಾಡೋದು, ಆಮೇಲೆ ಅವರಿಗೆ ಮತ್ತೆ ಸ್ವಲ್ಪ ಬಿಟ್ಟಮೇಲೆ ಮತ್ತೆ ಬಂದೇ ಬರುತ್ತೆ, ಅದಕ್ಕೆ ಫುಲ್ ಬಂದೇ ಮಾಡಿಬಿಡಲಿ. ಲಾಕ್ಡೌನ್ ಬೇಕು ಅಂತ ಹೇಳ್ತೀವಿ, ಲಾಕ್ಡೌನ್ ಬೇಕು ಅನ್ನೋದಕ್ಕೆ ಸರ್ಕಾರ ಸ್ಪಂದಿಸಬೇಕು, ಯಾಕೆಂದರೆ ಎಲ್ಲ ಸಿಕ್ಕಾಬಟ್ಟೆ ಜನ ಚಿಕ್ಕಮಗಳೂರಲ್ಲಿ ಕೂಲಿ ಕಾರ್ಯಕ್ರೈ ಇರೋದು, ತೋಟಕ್ಕೆ ಹೋಗೋರು, ಗಾರೆ ಕೆಲಸದವರು, ಆಟ ಆಡಿಸೋರು, ಎಲ್ಲ ಪ್ರತಿಯೊಂದು ಇದ್ದಾರೆ, ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು. ಏನು ಅಂದರೆ ಈಗ 5,000 ಹಾಕ್ತೀನಿ ಲೇಬರ್ ಕಡೆಗೆ ಅಂದರು, ಆಟೋದವ್ರಿಗೆ ಹಾಕ್ತೀವಿ ಅಂದರು, ಯಾರಿಗೂ ಸುಮಾರು ಜನಕ್ಕೆ ದುಡ್ಡೇ ಬಂದಿಲ್ಲ. ಇನ್ನೂ ಈಗ ಲಾಕ್ಡೌನ್ ಮಾಡಬೇಕು, ಯಾಕೆಂದರೆ ಕೊರೋನಾದ್ರಿಂದ ಜನಸಂಖ್ಯೆ ಜಾಸ್ತಿ, ಸಾಯೋದು ಇದಾಗೋದು ಜಾಸ್ತಿ ಆಗ್ತಾ ಇದೆ, ಅದರಿಂದ ಏನಪ್ಪ ಅಂತಂದರೆ ಜನಗಳಿಗೂ ಸ್ಪಂದಿಸ್ಬೇಕಲ್ಲ ಸರ್ಕಾರ. ಈಗ ಏನು ಮಾಡ್ತಾರೆ, ಇಲ್ಲಾಂದರೆ ಕೊರೋನಾ ಬರಲಿಲ್ಲ ಹಂಗೆ ಸತ್ತೋಗ್ಬಿಡ್ತಾರೆ ವಾಪಸ್ಸಿನ ಜನಗಳು. ಹಾಂ, ಅದಕ್ಕೆ ಸರ್ಕಾರ ಸ್ಪಂದಿಸ್ಬೇಕು ಅಂತ ಕೇಳ್ಬೋದು. ಸರ್, ಲಾಕ್ಡೌನ್ ಬೇಕಾಗ್ತದೆ, ಈ ಟೈಪ್ ಲಾಕ್ಡೌನ್ ಆದರೆ ಬೇಡ, ಯಾಕೆಂದರೆ ಒಂದು ತೆಗೆಯೋದು, ಒಂದು ಬಿಡೋದು, ಹಾಸ್ಪಿಟ್ಲ್ ಒಂದು, ಪೊಲೀಸ್ ಸ್ಟೇಷನ್ ಒಂದು, ಮೆಡಿಕಲ್ ಒಂದು, ಈ ಮೂರು ಮಾತ್ರ ಇದ್ದು ಈಗ ಚಿಕನ್ನು ಬೇಡ, ಹಾಲು ಬೇಡ, ಆಯ್ತಲ್ಲ, ನೀರೊಂದು ಮನೇಲಿರ್ತದೆ, ಊಟ ಮಾಡ್ತಾರೆ, ಮಲಗ್ತಾರೆ, ಅಕ್ಕಿ ಕೊಡ್ತಾಯಿದ್ದಾರೆ, ಮಲಗ್ತಾರೆ. ಈಗ ಅರ್ಧ ಲಾಕ್ಡೌನ್ ಆದರೆ ಬೇಡಕ್ಕೆ ಬೇಡ, ಹಿಂಗೆ ಸತ್ತೋಗ್ಬಿಡಲಿ ಜನ ಎಲ್ಲ ಅಲ್ವಾ. ಇದು ಎಷ್ಟು ಎಫೆಕ್ಟ್ ಆಗ್ತೈತೆ ನೋಡಿ, ನಾವು ಚಿಕನ್ ಅಂಗಡಿಯವ್ರು ಚಿಕನ್ ತೆಗಿತೀವಿ, ಪಕ್ಕದ ಅಂಗಡಿಯನ್ನು ತೆಗಿಯೋಂಗಿಲ್ಲ, ಜನ ಬರ್ತಾನೆ ಇರ್ತಾರೆ, ಹಂಗಾಗಿ ಲಾಕ್ಡೌನ್ ಮಾಡಿದರೆ ಫುಲ್ ಮಾಡಬೇಕು. ಇದು ಚಿಕ್ಕಮಗಳೂರು ಜನರ ಅಭಿಪ್ರಾಯವಾಗಿದೆ, ಅಂದರೆ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಬೇಕನ್ನೋ ಅಭಿಪ್ರಾಯವನ್ನು ಚಿಕ್ಕಮಗಳೂರು ಜನರು ಹೇಳ್ತಿರುವಂಥದ್ದು, ಅಂದರೆ ಒಂದಷ್ಟು ತೆಗೆದು ಮತ್ತೊಂದಷ್ಟು ಬಿಡೋಂಥ ಕೆಲಸಗಳನ್ನ ಮಾಡಬಾರ್ದು, ಕಂಪ್ಲೀಟಾಗಿ ಲಾಕ್ಡೌನ್ ಮಾಡಿದ್ರೆ ಕೊರೋನಾವನ್ನು ತಡೆಗಟ್ಬೋದು ಅನ್ನೋ ಮಾತುಗಳನ್ನ ಚಿಕ್ಕಮಗಳೂರು ಜನರು ಹೇಳ್ತಿದ್ದಾರೆ. ಕಿರಣ್ ಜೊತೆ ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.